ಮಹಾಭಾರತದ ಅತ್ಯಂತ ಸ್ಮರಣೀಯವಾದ, ಮಹನೀಯವಾದ, ಅನುಸಂಧೇಯವಾದ ಪಾತ್ರಗಳಲ್ಲಿ ಒಂದು ವಿದುರನದು. ವಿದುರ ವಿಧುರನಲ್ಲ, ಅಂದರೆ ಪತ್ನಿ ವಿಹೀನನಲ್ಲ. ಆದರೆ ಎಷ್ಟೋ ಜನ ವಿದುರನನ್ನು ವಿಧುರ ಅಂತ ಭಾವಿಸಿಕೊಂಡಿದ್ದಾರೆ. ಮೂಲ ಮಹಾಭಾರತದಲ್ಲಿ ಆತನ ಪತ್ನಿಯ ಹೆಸರು ಅಂತ ಏನೂ ಬರೋದಿಲ್ಲ, ಆದರೆ ಅವನು ಗೃಹಸ್ಥನಾಗಿದ್ದ ಅಂತ ಗೊತ್ತಾಗುತ್ತದೆ. ಅದು ಮಾತ್ರವಲ್ಲ, ಆತ ಸಾಕ್ಷಾತ್ ಧರ್ಮದೇವತೆ ಎಂದೆನಿಸಿದ ಯಮಧರ್ಮ ವೈವಸ್ವತ ಸಮವರ್ತಿಯ ಅಂಶಾವತಾರ ಅಂತ ಕೂಡ ಹೇಳ್ತಾರೆ. ಏನೇ ಆಗಿರಲಿ, ಆತ ಮಹಾಮಾನವ, ಮಹಾಮೌಲ್ಯನಿಷ್ಠನಾದಂಥ ವ್ಯಕ್ತಿ ಅಂತ ಗೊತ್ತಾಗುತ್ತದೆ. ಅಂಬಿಕೆ ಅಂಬಾಲಿಕೆಯರು ಪತಿಯಾದ ವಿಚಿತ್ರವೀರ್ಯನನ್ನು ಕಳೆದುಕೊಂಡು ನಿಸ್ಸಂತಾನೆಯರಾಗಿದ್ದಾಗ ವಂಶಾಭಿವೃದ್ಧಿಗೆ ಅಂತ ಆ ಕಾಲದ ಧರ್ಮಶಾಸ್ತ್ರಗಳು ಒಪ್ಪಿದ್ದ ನಿಯೋಗದ ವಿಧಿಯ ಅನುಸಾರವಾಗಿ ವೇದವ್ಯಾಸರಿಂದ ಅವರಿಗೆ ಧೃತರಾಷ್ಟ್ರ ಮತ್ತು ಪಾಂಡುಗಳು ಮಕ್ಕಳಾಗಿ ಜನಿಸಿದರು. ಅಂಧನಾದ ಧೃತರಾಷ್ಟ್ರನನ್ನು ಕಂಡು ಮತ್ತೊಬ್ಬ ಯೋಗ್ಯನಾದ ಸರ್ವಾಂಗ ಸಂಲಕ್ಷಣನಾದ ಪುತ್ರ ಹುಟ್ಟಲಿ ಎನ್ನುವ ಬಯಕೆಯಿಂದ ಸತ್ಯವತಿ ಮತ್ತೊಮ್ಮೆ ನಿಯೋಗಕ್ಕೆ ಒಡಂಬಡಿಸಿದಾಗ ಆ ಅಂಬಿಕೆ ವೇದವ್ಯಾಸರ ಬಾಹ್ಯಾಕಾರವನ್ನು ಸಹಿಸಲಾಗದೆ ತನ್ನ ದಾಸಿಯನ್ನು ತನ್ನ ಬದಲಾಗಿ ಅಂತಃಪುರದಲ್ಲಿ ಇಟ್ಟಳು. ಅವಳಲ್ಲಿ ವೇದವ್ಯಾಸರಿಂದ ಜನಿಸಿದವನು ವಿದುರ, ಧರ್ಮಾತ್ಮ ಅಂತ ಪ್ರಸಿದ್ಧ. ಶೂದ್ರಳಾದ ಆ ದಾಸಿಯ ಸಂತಾನ ವಿದುರ. ಒಂದು ರೀತಿಯಲ್ಲಿ ನೋಡಿದರೆ ಅನುಲೋಮ ಸಂತಾನ ಅಂತ ಹೇಳಬಹುದು. ಅಂದರೆ ಬ್ರಾಹ್ಮಣ ತಂದೆ ಶೂದ್ರ ತಾಯಿ, ಅದನ್ನು ಪಾರಶವ ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಈ ರೀತಿಯಾದ ಜಾತಿಯ ವರ್ಣ ವರ್ಣಾಂತರಗಳ ಪ್ರತಿಲೋಮ ಅನುಲೋಮಗಳ ವಿವರಗಳು ಈ ಕಾಲಕ್ಕೆ ಅಂಥ ಏನೂ ಮುಖ್ಯವಲ್ಲ. ಆದರೂ ವೇದವ್ಯಾಸ ಮಹಾಭಾರತದಲ್ಲಿ ಬರುವ ಸ್ವಾರಸ್ಯ ಏನೆಂದರೆ, ಮನುಷ್ಯ ಯಾವುದೇ ಹಿನ್ನೆಲೆಯಿಂದ ಬಂದಿದ್ದರೂ, ಎಂಥದ್ದೇ ಹುಟ್ಟಿನಿಂದ ಕೂಡಿದ್ದರೂ ಅವನ ಯೋಗ್ಯತೆಯಿಂದ ದೊಡ್ಡವನಾಗ್ತಾನೆ, ಬೇರೆ ಇನ್ಯಾವುದೂ ಇಲ್ಲ ಅಂತ. ಕಾರಣ ಇಷ್ಟೇ, ಜನ್ಮಗಳು ಆಕಸ್ಮಿಕ, ಗುಣಗಳು ಮಾತ್ರ ಸ್ವಯಂ ರೂಢವಾಗಿ ಬರ್ತಕ್ಕಂಥವು. ಗುಣೇಶು ಯತ್ನಃಕ್ರಿಯತಾಂ ಕಿಮಾಟೋಪೈ ಪ್ರಯೋಜನಂ ವಿಕ್ರೀಯಂತೆ ನ ಘಂಟಾಭಿ ಗಾವಃ ಕ್ಷೀರವಿವರ್ಜಿತಾಃ. ಗುಣಗಳಲ್ಲಿ ಪ್ರಯತ್ನವನ್ನು ಪಡಿ, ಬರಿಯ ಆಟಾಟೋಪದಿಂದ ಪ್ರಯೋಜನವಿಲ್ಲ. ಗೊಡ್ಡು ಹಸುಗಳಿಗೆ ಬಂಗಾರದ ಗಂಟೆ ಕಟ್ಟಿ ಮಾರಿದ ಮಾತ್ರಕ್ಕೆ ಅವು ಹಾಲು ಕರೆಯುವ ದೋಗ್ಧ್ರಿ, ಕುಂಡೋಧ್ನಿ, ಘಟೋಧ್ನಿ ಎಂದು ಹೆಸರಾದ ಕ್ಷೀರಸಾಗರ ಸಾಕಾರವಾದ ಹಾಲನ್ನು ಕೊಡುವುದಿಲ್ಲ ಅಂತ ತಾತ್ಪರ್ಯ. ಅದು ಮಾತ್ರವಲ್ಲ, ಮುಳ್ಳಿನ ಗಿಡಗಳು ಫಲವತ್ತಾದ ನೆಲದಲ್ಲಿಯೂ ಬೆಳೆಯಬಹುದು. ಒಳ್ಳೆಯ ಮನೆಯಲ್ಲಿ ಕೆಟ್ಟವರು ಹುಟ್ಟುವುದಿಲ್ಲ ಅಂತ ಏನೂ ನಿರ್ಬಂಧವಿಲ್ಲ. ಈ ದೃಷ್ಟಿಯಿಂದ ಕಂಡಾಗ ಮಹಾವಂಶಗಳಲ್ಲಿ ದುರ್ಜನರು ಹುಟ್ಟುವುದು ಸಾಮಾನ್ಯ, ಅಥವಾ ಲೋಕದೃಷ್ಟಿಯಲ್ಲಿ ಕೀಳು ಅಂತ ಹೇಳುವುದರೊಳಗೆ ಉತ್ತಮೋತ್ತಮರು ಜನಿಸುವಂಥದ್ದು ಕಾಣಸಿಗುವಂಥದ್ದೇ ಆಗಿದೆ. ಒಟ್ಟಿನಲ್ಲಿ ವಿದುರನಂಥವರನ್ನು ಯಾಕೆ ಯಾವುದೇ ವ್ಯಕ್ತಿಯನ್ನು ಆತನ ಹುಟ್ಟಿನ ದೃಷ್ಟಿಯಿಂದ ಕಾಣಬಾರದು? ಆದ್ದರಿಂದಲೇ ಮತ್ತೊಂದು ಸುಭಾಷಿತ ಬಹುಮಾರ್ಮಿಕವಾಗಿ ತುಂಬ ರಹಸ್ಯವಾಗಿ ಹೇಳುತ್ತದೆ, ಗುಣಂ ಪೃಚ್ಛಸ್ವ ಮಾ ರೂಪಂ ಶೀಲಂ ಪೃಚ್ಛಸ್ವ ಮಾ ಕುಲಂ ಎಂಬುದಾಗಿ. ಗುಣವನ್ನು ಕೇಳು, ನೀನು ರೂಪವನ್ನು ಕೇಳಬೇಡ. ಶೀಲ ಅಂದರೆ ನಡತೆ, ಟೋಟಲ್ ಕ್ಯಾರೆಕ್ಟರ್, ಅದರ ಬಗ್ಗೆ ಕೇಳು. ಆತನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಜನ್ಮಜಾಲದ ಹಿಂದೆ ಕೇಳಬೇಡ. ಏಕೆಂದರೆ ಋಷಿ ಮೂಲ, ನದಿ ಮೂಲ ಮೊದಲಾದವನ್ನು ಯಾರೂ ಕೂಡ ಹುಡುಕಿ ಕೃತಾರ್ಥರಾದವರು ಇಲ್ಲ. ಅದರಿಂದಲೇ ನಾವು ಮಲೆಯ ಪರ್ವತದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬಿದಿರೂ ಕೂಡ ಚಂದನದಂತೆ ಪರಿಮಳ ಭರಿತ ಆಗುತ್ತದೆ ಅಂತ ಭಾವಿಸಿಕೊಳ್ಳುವುದು ತಪ್ಪು. ಯಾರೂ ಕೂಡ ತಮ್ಮ ತಮ್ಮ ಸ್ವಪಜ್ಞತೆಯಿಂದ, ಸ್ವಪ್ರಯತ್ನದಿಂದ, ನಿಜ ತಪಸ್ಸಿನಿಂದ ಮುಂದೆ ಬರಬೇಕಲ್ಲದೆ ಬೇರೊಬ್ಬರ ಎರವಲಿನಿಂದ ಅಲ್ಲ. ಸರ್ವಲಕ್ಷಣ ಸಂಪನ್ನನಾಗಿ, ಸರ್ವವಿದ್ಯಾ ಕೋವಿದನಾಗಿ ವಿದುರ ಬೆಳೆದ. ಈ ದೃಷ್ಟಿಯಿಂದ ಕಂಡಾಗ ಭೀಷ್ಮ ದೊಡ್ಡವನು, ಮೂರು ಜನ ಮಕ್ಕಳಿಗೂ ಸಮಾನವಾಗಿ ವಿದ್ಯಾಭ್ಯಾಸ ಕೊಡಿಸಿದ ಅಂತ ಗೊತ್ತಾಗುತ್ತದೆ. ಆದರೆ ವಿದುರ ಶೂದ್ರಸ್ತ್ರೀ ಸಂಜಾತನಾದ ಕಾರಣ ಆತನಿಗೆ ವೇದಾಧ್ಯಯನ ಮಾಡಿಸಲಿಲ್ಲ ಅಂತ ನಾವು ತಿಳಿಯಬಹುದು. ಕೇವಲ ಪಾಂಡು ಮತ್ತು ಧೃತರಾಷ್ಟ್ರರಿಗೆ ವೇದಾಭ್ಯಾಸ, ಅದಕ್ಕೆ ಪೂರ್ವಾಂಗವಾಗಿ ಉಪನಯನ ಎಲ್ಲವೂ ಆಯಿತು. ಮಿಕ್ಕಂತೆ ಇತಿಹಾಸ ಪುರಾಣಗಳ ಮೂಲಕವಾಗಿ ವೇದಾರ್ಥ ತತ್ವವನ್ನು ವಿದುರ ಅರ್ಥ ಮಾಡಿಕೊಳ್ಳುವಂತೆ ಆಯಿತು. ಶಸ್ತ್ರಶಾಸ್ತ್ರಗಳಲ್ಲಿ ಕೋವಿದನೂ ಆದ. ಮತ್ತು ಅವನಿಗೆ ಯಾವ ದೇಹನ್ಯೂನತೆ, ಅಂಗನ್ಯೂನತೆ, ವಿದ್ಯಾನ್ಯೂನತೆ ಇರಲಿಲ್ಲ. ಆದರೆ ಅವನೊಬ್ಬ ದಾಸಿಯ ಮಗ ಅನ್ನುವ ಕಾರಣದಿಂದಲೇ ಹಸ್ತಿನಾವತಿಯ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಆಗಲಿಲ್ಲ ಅನ್ನುವುದು ಎಂಥ ದೊಡ್ಡ ವಿಪರ್ಯಾಸ.
ವೇದವ್ಯಾಸರ ನಿಜವಾದ ಮಗ ಅಂತ ಹೇಳುವುದಿದ್ದರೆ ಇಡೀ ಮಹಾಭಾರತದಲ್ಲಿ ಈತನನ್ನೇ ಹೇಳಬೇಕು. ಮಿಕ್ಕವರು ವೇದವ್ಯಾಸರ ಯೋಗ್ಯತೆಗೆ ತಕ್ಕನಾದವರಲ್ಲ. ಸ್ವಯಂ ಭೀಷ್ಮನೇ ವಿದುರನಿಗೆ ತತ್ವೋಪದೇಶವನ್ನು ಮಾಡಿದ್ದ, ರಾಜನೀತಿಯ ಉಪದೇಶ ಮಾಡಿದ್ದ, ಶಸ್ತ್ರಾಸ್ತ್ರ ವಿದ್ಯೆಗಳನ್ನು ಹೇಳಿಕೊಟ್ಟಿದ್ದ. ಆದರೆ ಧೃತರಾಷ್ಟ್ರ ಅವಾವುದರ ತಿಲಮಾತ್ರದ ಪ್ರಯೋಜನವನ್ನು ಪಡೆದುಕೊಳ್ಳಲಿಲ್ಲ. ಪಾಂಡು ಶಸ್ತ್ರಾಸ್ತ್ರದ ಪ್ರಯೋಜನವನ್ನು ಪಡೆಕೊಂಡನೇ ಹೊರತು ಧರ್ಮಾಧರ್ಮಗಳ ವಿವೇಚನೆಯನ್ನು ಅಷ್ಟಾಗಿ ಮಾಡಲಿಲ್ಲ ಅಂತ ಅವನ ಶಾಪದಿಂದಲೇ ತಿಳಿಯುತ್ತದೆ. ವಿದುರ ಮಾತ್ರ ಎಲ್ಲದರಲ್ಲಿಯೂ ತೇರ್ಗಡೆಯಾದ. ಆದರೆ ಅವನ ಪಾಲಿಗೆ ಸಿಂಹಾಸನವನ್ನು ಆಕ್ರಮಿಸುವ ಭಾಗ್ಯ ಬರಲಿಲ್ಲ. ಈ ಬಗ್ಗೆ ವಿದುರನಿಗೆ ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲಿಯೂ ಕೂಡ ಅಪೇಕ್ಷೆಯಾಗಲಿ ಆ ಬಗ್ಗೆ ಹಾತೊರತವಾಗಲಿ ಇರಲಿಲ್ಲ ಅಂತೂ ಗೊತ್ತಾಗುತ್ತೆ. ಪ್ರಾಯಶಃ ತನ್ನ ಸ್ಥಿತಿ ಇಂಥದ್ದೇ ಎನ್ನುವುದನ್ನು ಒಪ್ಪಿ ನಡೆದಿದ್ದ ಅಂತ ಅನಿಸುತ್ತದೆ. ಎಷ್ಟೋ ಬಾರಿ ಲೋಕದ ನೀತಿ ನಿಯಮಗಳು, ಆಯಾ ಕಾಲದ ಸಾಮಾಜಿಕ ವ್ಯವಸ್ಥೆಗಳು ಎಷ್ಟೋ ಜನ ಪ್ರತಿಭಾಶಾಲಿಗಳಿಗೆ ಪ್ರತಿಕೂಲವಾಗಿರುತ್ತವೆ. ಕೆಲವರು ಅದರ ವಿರುದ್ಧ ಈಜುತ್ತಾರೆ. ಉದಾಹರಣೆಗೆ ಕರ್ಣನಂಥವರು ಕೆಲಮಟ್ಟಿಗೆ ಯಶಸ್ವಿಗಳು ಆಗುತ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅವರಿಗೆ ತತ್ವ ಪರಿಪಾಕ, ಚಿತ್ತಸ್ಥೈರ್ಯ, ನಿಸ್ಪೃಹತೆ ಇಲ್ಲದೇ ಇದ್ದರೆ ತಾವೂ ತಮ್ಮನ್ನು ನಂಬಿದವರು ಎಲ್ಲವೂ ಸರ್ವನಾಶನವಾಗುತ್ತವೆ. ಆದರೆ ವಿದುರನಿಗೆ ಆ ರೀತಿ ಅಲ್ಲ. ಅವನು ಮಹತ್ವಾಕಾಂಕ್ಷಿಯಲ್ಲ, ತೃಪ್ತ, ಸ್ವಸ್ಥ, ತನ್ನಲ್ಲಿ ತಾನು ಇರಬಲ್ಲಂಥ ವ್ಯಕ್ತಿತ್ವ ಅವನದು. ಹಾಗೆಂತ ಹೇಳಿ ತೃಪ್ತಿ ಅಸಹಾಯಕತೆಯಿಂದ ಬಂದಿದ್ದಲ್ಲ, ಪ್ರಜ್ಞಾವಂತಿಕೆಯಿಂದ, ಪರಿಪೂರ್ಣವಾದ ತತ್ವನಿಷ್ಠತೆಯಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಈ ಕಾರಣದಿಂದಲೇ ವಿದುರನನ್ನು ಅತ್ತ ಕಡೆ ವೇದವ್ಯಾಸ ಕೃಷ್ಣದ್ವೈಪಾಯನರಿಂದ ಇತ್ತ ಕಡೆ ವಾಸುದೇವ ಶ್ರೀಕೃಷ್ಣನವರೆಗೆ ಎಲ್ಲರೂ ಮೆಚ್ಚಿಕೊಂಡಿದ್ದರು, ಎಲ್ಲರೂ ಅವನನ್ನು ಆಧರಿಸಿದ್ದರು. ಕೇವಲ ದುರ್ಯೋಧನನ ಪಕ್ಷದವರು ಮಾತ್ರ ಒಪ್ಪಲಿಲ್ಲ. ಇದೇ ಹೊತ್ತಿನಲ್ಲಿ ಮತ್ತೂ ಒಂದು ಮಾತನ್ನು ನೆನಪಿಡಬೇಕು. ಏನೆಂದರೆ ನಮ್ಮಲ್ಲಿ ಶೂದ್ರವರ್ಣ, ಶೂದ್ರಾತಿಶೂದ್ರವರ್ಣ, ದಲಿತರು, ದಲಿತಾತಿ ದಲಿತರು ಎಂಬುದಾಗಿ ಜನ ಸಾಮಾಜಿಕ ನ್ಯಾಯ ಬೇಕು ಅಂತ ಹಾತೊರೆಯುವವರು ದುರ್ಯೋಧನನ ಪಕ್ಷದಲ್ಲಿ ಕರ್ಣ ಇದ್ದ, ಕರ್ಣಾದಿಗಳಿಗೆ ದುರ್ಯೋಧನ ಬೆಲೆ ಕೊಟ್ಟ ಕಾರಣ ಪಾಂಡವರಿಗಿಂತ ಹೆಚ್ಚಾಗಿ ತುಳಿತಕ್ಕೆ ಒಳಗಾದ ಕೆಳಗಿನ ವರ್ಗದ ಜನತೆ ಅಂತ ಹೆಸರಾದವರಿಗೆ ದುರ್ಯೋಧನನ ಆಸರಿಯೇ ಹೆಚ್ಚು. ಹೀಗಾಗಿ ದುರ್ಯೋಧನ ಪ್ರಜ್ಞೆ ದೊಡ್ಡದು ಅಂತ ದುರ್ವಾದವನ್ನು ಮಾಡಿದ್ದುಂಟು. ಆದರೆ ಇದಾವುದಕ್ಕೂ ಬುಡ ಇಲ್ಲ, ಗೊತ್ತುಗುರಿಗಳು ಇಲ್ಲ. ಏಕೆಂದರೆ ವರ್ಣಶ್ರೇಣಿಯ ಪ್ರಕಾರ ಕಂಡಾಗ ಸೂತಪುತ್ರನೆನಿಸಿಕೊಂಡ ಕರ್ಣನಿಗಿಂತ ಎಷ್ಟೋ ಪಟ್ಟು ಕೆಳಗಿದ್ದವನು ಪಾರಶವ ಶೂದ್ರಸ್ತ್ರೀ ಪುತ್ರ ಎಂದಾದ ವಿದುರ. ಒಂದೇ ಒಂದು ದಿವಸ ಕೂಡ ದುರ್ಯೋಧನಾದಿಗಳು ವಿದುರನಿಗೆ ಗೌರವ ಕೊಟ್ಟಿರಲಿಲ್ಲ, ಅವನಿಗೆ ಯುಕ್ತ ಸ್ಥಾನವನ್ನು ಕೊಟ್ಟಿರಲಿಲ್ಲ. ಆದರೆ ಪಾಂಡವರು ಮಹಾಮಂತ್ರಿಯಾಗಿ ಮಾಡಿದರು ವಿದುರನನ್ನು. ವಿದುರನನ್ನು ತಮ್ಮ ಹಿರಿಯ ಎಂದು ಭಾವಿಸಿದ್ದಲ್ಲದೆ ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸಿದರು. ಶ್ರೀಕೃಷ್ಣನೂ ಸೇರಿದಂತೆ ಅನೇಕ ಋಷಿಗಳು ಕೂಡ ಈ ಬಗ್ಗೆ ತುಂಬ ಗೌರವದಿಂದ ನಡೆದುಕೊಳ್ತಾ ಇದ್ದರು. ಸ್ವಯಂ ವೇದವ್ಯಾಸರೇ ವಿದುರನ ಪ್ರಜ್ಞಾವಂತಿಕೆಗೆ ಆದರವನ್ನು ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದುಂಟು. ಆ ಕಾರಣದಿಂದ ಪಾಂಡವರು, ಕೃಷ್ಣ ಮೊದಲಾದವರು, ಆ ಕಾಲದ ಜ್ಞಾನಿಗಳು, ಮೇಲ್ವರ್ಗದ ವರ್ಣದವರು ಎಂದು ಹೆಸರಾದವರೆಲ್ಲರೂ ಸತ್ಯಪ್ರಿಯರಾಗಿದ್ದಲ್ಲಿ, ಧರ್ಮಾತ್ಮರಾಗಿದ್ದಲ್ಲಿ ವಿದುರನಿಗೆ ಗೌರವ ಕೊಟ್ಟರು. ಅದೇ ಮಾತನ್ನು ದುರ್ಯೋಧನನ ಬಗ್ಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಕರ್ಣನಂಥವನು ತಾನು ತುಳಿತಕ್ಕೆ ಒಳಗಾದವನು ಅಂತ ಮತ್ತೆ ಮತ್ತೆ ಶೋಷಿತ ವರ್ಗದವನು ಅಂತ ತನ್ನನ್ನು ತಾನು ಪ್ರತಿಬಿಂಬಿಸಿಕೊಳ್ತಾ ಇದ್ದ. ಚಾಂಪಿಯನ್ ಆಫ್ ದಿ ಡೌನ್ ಟ್ರಾಡನ್, ಚಾಂಪಿಯನ್ ಫಾರ್ ದಿ ಕಾಸ್ ಆಫ್ ದಿ ಡೌನ್ ಟ್ರಾಡನ್ ಅಂತೆಲ್ಲ ಹೇಳಿಕೊಳ್ತಾ ಇದ್ದವನು ಒಮ್ಮೆ ಕೂಡ ತನಗಿಂತ ಕುಲದಲ್ಲಿ ಹೀನನಾದ ವಿದುರನನ್ನು ಗೌರವಿಸಿದ್ದಿಲ್ಲ. ಅದನ್ನು ನೋಡಿದರೆ ಕರ್ಣಾದಿಗಳ ಒಂದು ಸೋಗು ಯಾವ ಮಟ್ಟದ್ದು ಅಂತ ಸ್ಪಷ್ಟವಾಗಿ ತಿಳಿಯುತ್ತದೆ. ಅಷ್ಟೇಕೆ, ಮಹಾಭಾರತದ ಆದಿಯಲ್ಲಿಯೇ ಯಾರ್ಯಾರು ಮಹಾಭಾರತದಲ್ಲಿ ಪೂಜನೀಯರು, ಯಾರ ಗುಣ ಎಂಥದ್ದು, ಯಾವುದು ಪೂಜ್ಯ ಯಾವುದು ತ್ಯಾಜ್ಯ ಅಂತ ವೇದವ್ಯಾಸರು ಹೇಳುವಾಗ ಕ್ಷತ್ತು ಪ್ರಜ್ಞಾಂ ಎಂಬುದಾಗಿ ಮೊತ್ತ ಮೊದಲಿಗೆ ವಿದುರನ ಪ್ರಜ್ಞಾವಂತಿಕೆಯನ್ನು ಹೆಸರಿಸುತ್ತಾರೆ. ವಿದುರನ ಪ್ರಜ್ಞೆ ತುಂಬ ದೊಡ್ಡದು, ಕ್ಷತ್ತ ಎಂಬುದಾಗಿ ವಿದುರನ ಹೆಸರು ಅಂತ ತಿಳಿಯುತ್ತದೆ. ಆ ಕಾರಣದಿಂದ ಆತ ಧರ್ಮಕ್ಕೆ ರಕ್ಷಣಾಸ್ಪದನಾಗಿ ಇದ್ದ ಎಂಬುದು ಕೂಡ ಧ್ವನಿತವಾಗುತ್ತದೆ. ಇಂಥ ವಿದುರ ನಮಗೆ ಎದ್ದು ಕಾಣುವಂತೆ ಚಿತ್ರಿತನಾಗುವುದು ದುರ್ಯೋಧನನ ಜನನ ಕಾಲದಲ್ಲಿ. ದುರ್ಯೋಧನ ಹುಟ್ಟಿದ ತತ್ಕ್ಷಣ ಅಪಶಕುನಗಳಾಗುತ್ತವೆ. ಆಗ ಧೃತರಾಷ್ಟ್ರನಿಗೆ ವಿದುರ ಹೇಳ್ತಾನೆ, ಇವನು ಕುಲಕ್ಷಯಕಾರಕ ಅಂತ ದೈವಜ್ಞರು ಹೇಳ್ತಾ ಇದ್ದಾರೆ, ಎಲ್ಲ ಕಡೆಯಿಂದಲೂ ಉತ್ಪಾತಗಳಾಗ್ತಾ ಇವೆ, ಇವನನ್ನು ಪರಿತ್ಯಜಿಸುವುದು ಒಳ್ಳೆಯದು ಅಂತ. ಆದರೆ ಪುತ್ರಮೋಹದಿಂದ ವೇದವ್ಯಾಸರ ಮಾತನ್ನೂ ಗಣಿಸದೆ, ವಿದುರನ ಮಾತನ್ನೂ ಲೆಕ್ಕಿಸದೆ ಧೃತರಾಷ್ಟ್ರ ಆ ಮಗನನ್ನು ಬೆಳೆಸ್ತಾನೆ. ಇದೇ ರೀತಿಯಾದ ಸಂವಾದಿ ಸಂದರ್ಭವನ್ನು ಗ್ರೀಕರ ಮಹಾಕಾವ್ಯವಾದ ಹೋಮರ್ನ ಇಲಿಯಡ್ನಲ್ಲಿ ಕೂಡ ಕಾಣಬಹುದು. ಇಲಿಯಡ್ನ ಪೂರ್ವಕಥೆಯಲ್ಲಿ ಪ್ಯಾರಿಸ್ ಅಂದರೆ
ಇಲಿಯಡ್ನ ಒಂದು ಮುಖ್ಯ ಪಾತ್ರ ಟ್ರಾಯ್ ನಗರದ ರಾಜಕುಮಾರ ಹುಟ್ಟಿದಾಗ ಪ್ರಯಾಮ್ ಅನ್ನುವ ಟ್ರಾಯ್ ಮಹಾರಾಜನಿಗೆ ದೈವಜ್ಞರೆಲ್ಲ ಈತ ಕುಲಘಾತಕ, ಅವನ ನಗರಕ್ಕೆ ರಾಜ್ಯಕ್ಕೆ ಸಂಚಕಾರ ಎಂದು ಹೇಳಿದಾಗ ಅವನು ಪುತ್ರ ತ್ಯಾಗ ಮಾಡುವುದಕ್ಕೆ ಸನ್ನದ್ಧನಾಗುತ್ತಾನೆ. ಮತ್ತೆ ಅದಾವುದೋ ಘಟನೆಯಿಂದ ಅವನು ಅರಮನೆಯನ್ನು ಸೇರುತ್ತಾನೆ. ಯೌವನನಾಗಿದ್ದಾಗ ಬಂದು ಮತ್ತೆ ತಂದೆ ತಾಯಿಗಳ ಜೊತೆಗೆ ಸೇರಿಕೊಳ್ತಾನೆ. ಆಗ ಪುನಃ ಪರಿತ್ಯಾಗಕ್ಕೆ ಒತ್ತಾಯ ಮಾಡಿದಾಗ ಯಾರ ಮಾತನ್ನು ಪ್ರಯಾಮ್ ಕೇಳುವುದಿಲ್ಲ. ಇಲ್ಲಿ ಆ ಮಟ್ಟಕ್ಕೂ ಬರುವುದಿಲ್ಲ ಧೃತರಾಷ್ಟ್ರ. ಈ ರೀತಿಯಾದ ಸಂವಾದಗಳು ಗ್ರೀಕ್ ಮಹಾಕಾವ್ಯಗಳ ಜೊತೆಗೆ ಮಹಾಭಾರತ ಹಲವು ಮಟ್ಟಿಗೆ ಹೊಂದಿದೆ. ಉದಾಹರಣೆಗೆ ಭೀಷ್ಮರ ಕಥೆಯಲ್ಲಿ ಬರುವಂತಹ 7 ಜನ ಮಕ್ಕಳನ್ನು ಕಳೆದುಕೊಂಡು ಗಂಗೆ 8ನೇ ಮಗನನ್ನು ಉಳಿಸಿಕೊಂಡದ್ದು ಅಲ್ಲಿ ಗ್ರೀಕರ ಮಹಾಕಾವ್ಯವಾದ ಇಲಿಯಡ್ನ ಮುಖ್ಯ ವ್ಯಕ್ತಿಗಳಲ್ಲಿ, ನಾಯಕರಲ್ಲಿ ಅಗ್ರಣಿಯಾದಂತಹ ಅಖಿಲ್ಲೇಸನ ಸಂದರ್ಭದಲ್ಲಿ ಕೂಡ ನೋಡಬಹುದು. ಅಖಿಲ್ಲೇಸನ ತಾಯಿ ಥೆಟಿಸ್ ತನ್ನ 7 ಜನ ಸಂತಾನವನ್ನು ಬೆಂಕಿಗೆ ಒಗೆದು 8ನೆಯವನನ್ನು ಮಾತ್ರ ಬೆಂಕಿಯಲ್ಲಿ ಹಿಮ್ಮಡಿ ಹಿಡಿದು ಬೇಯಿಸ್ತಾ ಇದ್ದಾಗ ಗಂಡನಾದ ಪೀಲ್ಯೂಸ್ ಆವರೆಗೆ ಶಂತನುವಿನಂತೆ ಮೌನವಾಗಿದ್ದವನು ಇದನ್ನು ತಡೆಯಬೇಕು ಅಂತ ಮುಂದೆ ಬರ್ತಾನೆ. ಆಗ ಅವಳು ಥೆಟಿಸ್ ನದೀದೇವತೆ, ಸಮುದ್ರ ಜಲದೇವತೆಗಳಲ್ಲಿ ಒಬ್ಬಳು, ಗಂಗೆಯಂತೆಯೇ ಹೌದು. ಅವಳು ಹೇಳ್ತಾಳೆ, ಅವಿವೇಕಿ ಮಹಾರಾಜ, ನಿನ್ನಂತೆ ನಿನ್ನ ಮಕ್ಕಳು ಮರ್ತ್ಯರಾಗದೇ ಇರಲಿ ಅಂತ ನಾನು ಆ ಅಗ್ನಿತೀರ್ಥದಲ್ಲಿ ಸ್ನಾನ ಮಾಡಿಸಿದೆ. 7 ಜನಕ್ಕೆ ಅಮರತ್ವ ಬಂತು, ಅವರು ದೇವಲೋಕದಲ್ಲಿದ್ದಾರೆ. ಇವನನ್ನು ಹಾಗೆ ಕಳಿಸೋಣ ಅಂದರೆ ಆ ಹಿಮ್ಮಡಿ ಬೇಯುವ ಮುನ್ನವೇ ನೀನು ತಡೆದು ಬಿಟ್ಟೆ, ಇವನ ಸಾವು ಹಿಮ್ಮಡಿಯಲ್ಲಿಯೇ ಅಂತ. ಅದು ಇಂಗ್ಲೀಷ್ನಲ್ಲಿ ಕೂಡ ಒಂದು ಗಾದೆಯಾಗಿದೆ, ಅಖಿಲೀಸ್ ಫುಟ್ ಅಂತ. ಒಬ್ಬ ವ್ಯಕ್ತಿಯ ದೌರ್ಬಲ್ಯಕ್ಕೆ ಅದೊಂದು ಸಂಕೇತ ಅನ್ನುವ ಈಡಿಯಂ ನುಡಿಗಟ್ಟಾಗಿದೆ. ಹೀಗೆ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಸಂವಾದ ಉಂಟು. ಅದಂತಿರಲಿ, ನಾವು ಮತ್ತೆ ವಿದುರನ ಕಡೆಗೆ ಬರುವುದಾದರೆ, ವಿದುರ ಎಷ್ಟೆಷ್ಟು ಬಾರಿ ಪಥ್ಯವನ್ನು, ಹಿತವನ್ನು, ಧರ್ಮವನ್ನು ಹೇಳಿದರೂ ಮತ್ತಾರೂ ಕೇಳ್ತಾ ಇರಲಿಲ್ಲ. ಪಾಂಡವರೊಬ್ಬರು ಕೇಳುವವರು, ಆದರೆ ಅವರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇದ್ದವರು ಕೇಳುವುದಿಲ್ಲ. ಈ ಸ್ಥಿತಿ ಆತನದು. ಆದರೆ ಏಕವಾಕ್ಯವಾಗಿ ಅವನು ಪ್ರತಿಯೊಂದು ಕ್ಷಣದಲ್ಲಿಯೂ ಧರ್ಮವನ್ನು ಹೇಳ್ತಾ ಇದ್ದ. ಎಲ್ಲರೂ ವಿರೋಧಿಸ್ತಾ ಇದ್ದಾಗಲೂ ಅವನೊಂದೇ ಲೋನ್ ವಾಯ್ಸ್ ಆಫ್ ರೈಚಿಯಸ್ನೆಸ್, ಅಂದರೆ ಸನ್ಮಾರ್ಗದ, ಒಳಿತಿನ, ಧರ್ಮದ ಏಕಮಾತ್ರ ಕಂಠವಾಗಿದ್ದರೂ ಪರವಾಗಿಲ್ಲ ಅಂತ. ಇಲ್ಲಿ ನಾವು ವಿದುರನ ಸ್ಥೈರ್ಯವನ್ನು ಕಾಣ್ತೀವಿ. ಅಂದರೆ ಎಲ್ಲರೂ ಧರ್ಮದ ಪರವಾಗಿದ್ದಾಗ ನಾನು ನನ್ನ ಧ್ವನಿಯನ್ನು ಸೇರಿಸುವುದರೊಳಗೆ ಯಾವ ದೊಡ್ಡತನವೂ ಇಲ್ಲ. ಎಲ್ಲರೂ ಶ್ರುತಿಬದ್ಧವಾಗಿ ಹಾಡುತ್ತಾ ಇದ್ದಾಗ ನಾನು ಅಪಶ್ರುತಿಯಿಂದ ಬಾಯಿ ತೆರೆದರೂ ಆ ಮಹಾಶ್ರುತಿ ಪ್ರವಾಹದಲ್ಲಿ ಸುಶ್ರುತಿಯಾಗಿ ಬಿಡುತ್ತದೆ. ಆದರೆ ಅಪಶ್ರುತಿಗಳ ಮಹಾಸಮುದ್ರದ ತಳಾತಳದಲ್ಲಿ ನಾನು ನನ್ನ ಸುಶ್ರುತಿಯನ್ನು ಕಾಪಾಡಿಕೊಳ್ಳುವುದಿದೆಯಲ್ಲ, ಅದು ಬಹಳ ಕಷ್ಟ. ಅಂಥ ಒಂದು ಅಸಿಧಾರಾ ವ್ರತವನ್ನು ವಿದುರ ಮಾಡುತ್ತಾ ಇದ್ದ ಅಂತ ನಮಗೆ ಗೊತ್ತಾಗುತ್ತದೆ. ಆ ವಿದುರನನ್ನು ಧರ್ಮದೇವತೆ ಅಂತ ಸಮಾಜ ಗೌರವಿಸ್ತು. ಆದರೆ ಅವನ ಸಮಾಜ ಹಾಗೆ ಆಧರಿಸಲಿಲ್ಲ. ಧರ್ಮನ ರಾಜ್ಯ ಅಂದರೆ ಧರ್ಮರಾಜನ ರಾಜ್ಯ, ಶ್ರೀಕೃಷ್ಣನ ರಾಜ್ಯ ಬಂದಾಗ ಮಾತ್ರ ಅದು ಆಯಿತು. ಈ ಕಾರಣದಿಂದ ಪಾಂಡವ ರಾಜ್ಯ, ಪಾಂಡವ ಪಕ್ಷಪಾತತ್ವ ನಮಗೆ ಬೇಕಲ್ಲದೆ ದುರ್ಯೋಧನ ಪ್ರಜ್ಞೆ ನಮಗೆ ಸರ್ವಥಾ ವರ್ಜ್ಯವಾದದ್ದು. ಅವನಿಗೆ ಒಂದು ಒಳ್ಳೆಯ ಲಕ್ಷಣ ಶ್ಲೋಕವನ್ನೇ ವೇದವ್ಯಾಸರು ಹೇಳುತ್ತಾರೆ. ಧರ್ಮೇ ಚಾರ್ಥೇ ಚ ಕುಶಲ ಲೋಭ ಕ್ರೋಧ ವಿವರ್ಜಿತ ದೀರ್ಘದರ್ಶಿ ಶಮಪರ ಕುರುಣಾಂಚ ಹಿತೇ ರಥ. ಧರ್ಮ ಅರ್ಥಗಳಲ್ಲಿ ಕುಶಲನಾದವನು, ತ್ರಿವರ್ಗದಲ್ಲಿ ಕೋವಿದನಾದವನು, ಲೋಭ ಕ್ರೋಧಗಳಿಂದ ದೂರನಾದವನು, ದೂರದರ್ಶಿಯಾದವನು, ಶಾಂತ ಸ್ವಭಾವದವನು, ಮತ್ತು ಕುರುವಂಶದ ನಿಜವಾದ ಅಭ್ಯುದಯ ನಿಶ್ರೇಯಸ ಏನು ಎಂಬುದನ್ನು ಬಲ್ಲವನಾಗಿದ್ದ. ಅದಕ್ಕೆ ತಕ್ಕಂತೆ ಅವನು ವರ್ತಿಸುತ್ತಾ ಇದ್ದ ಅಂತ. ಪಾಂಡವರು ತಬ್ಬಲಿಗಳಾಗಿ ಶತಶೃಂಗ ಪರ್ವತದಿಂದ ಬಂದರು. ಧರ್ಮರಾಜನಿಗಾಗ 15 ವರ್ಷ ಎಂಬುದಾಗಿ ನಾವು ಗಮನಿಸಿದ್ದೇವೆ. ಮಿಕ್ಕ ಪಾಂಡವರು ಕ್ರಮವಾಗಿ 14, 13, 12 ವರ್ಷಗಳವರು. ವಿಧವೆ ಕುಂತಿ ಬಂದಾಗ ಹಸ್ತಿನಾವತಿಯಲ್ಲಿ ಅವರಿಗೆ ಸಹಾನುಭೂತಿ ತೋರಿಸಬಲ್ಲ ಏಕಮೇವ ವ್ಯಕ್ತಿ ವಿದುರ. ತಬ್ಬಲಿ ಮಕ್ಕಳಿಗೆ ಚಿಕ್ಕಪ್ಪನ ಸ್ಥಾನದಲ್ಲಿ ನಿಂತು ತಂದೆಯ ನೈತಿಕ ಬಾಧ್ಯತೆಗಳನ್ನು, ಭಾವನಾತ್ಮಕವಾದಂಥ ಬಂಧನವನ್ನು ಅವರ ಪಾಲಿಗೆ ದೊರಕಿಸಿಕೊಟ್ಟವನಾದ ವಿದುರ. ಕೌರವನಿಗೂ ಕೂಡ ಅವನ ಪ್ರೀತಿ ವಿಶ್ವಾಸಗಳು ಏನೂ ಕಡಿಮೆಯಾಗಲಿಲ್ಲ. ಆದರೆ ದುರ್ಯೋಧನನಿಗೆ ಅವು ಬೇಕಿರಲಿಲ್ಲ. ಮತ್ತೆ ವಿದುರ ಪಾಂಡವರಿಗೆ ಹಿತವನ್ನು ಮಾಡುವಲ್ಲಿ ಕೌರವರಿಗೆ ಎಂದೂ ಕೇಡನ್ನು ಮಾಡಲಿಲ್ಲ. ಅಟ್ ದಿ ಕಾಸ್ಟ್ ಆಫ್ ಕುರುಸ್ ಹೀ ನೆವರ್ ಆಕ್ಟೆಡ್, ಹೀ ನೆವರ್ ಬಿಕೇಮ್ ಪಾರ್ಷಲ್ ಟು ಪಾಂಡವಾಸ್. ಇದು ನಾವು ಗಮನಿಸಬೇಕಾದ ಮುಖ್ಯ ತತ್ವ. ಪಾಂಡವರು ಅರಿಗಿನ ಮನೆಯಲ್ಲಿ ಬೆಂದು ಹೋಗುವಂಥ ಸಂದರ್ಭ ಬಂದಾಗಲೂ ವಿದುರನೇ ಕಾಪಾಡಿದ್ದು.
ಅಷ್ಟೇಕೆ ತತ್ಪೂರ್ವದ ಕುಮಾರಾಸ್ತ್ರ ಶಸ್ತ್ರ ಪ್ರದರ್ಶನ ಎಂಬುದಾಗಿ ಕೌರವ ಪಾಂಡವರೆಲ್ಲರೂ ತಮ್ಮ ವಿದ್ಯಾ ವೈಭವವನ್ನು ಪ್ರದರ್ಶನ ಮಾಡುವುದಕ್ಕೆ ಸನ್ನದ್ಧರಾದಾಗ ಕಣ್ಣು ಕಾಣದ ಧೃತರಾಷ್ಟ್ರನಿಗೆ, ಗಂಡನಿಗೆ ಕಣ್ಣಿಲ್ಲದ ಕಾರಣ ತನಗೆ ಬೇಡ ಎಂದು ಕಣ್ಣಿಗೆ ಪಟ್ಟಿ ಕಟ್ಟಿದ ಗಾಂಧಾರಿಗೆ ಸಮಸ್ತ ವೀಕ್ಷಕ ವಿವರಣೆಗಳನ್ನು ರನ್ನಿಂಗ್ ಕಾಮೆಂಟ್ರಿಯನ್ನು ಕ್ರಮವಾಗಿ ಕೊಟ್ಟವರು ವಿದುರ ಮತ್ತು ಕುಂತಿಯರು. ಧೃತರಾಷ್ಟ್ರನಿಗೆ ವಿದುರ, ಗಾಂಧಾರಿಗೆ ಕುಂತಿ. ಆಗಲೂ ಉಭಯ ಪಕ್ಷಕ್ಕೆ ಸಮಾನವಾಗಿ ಸಾಧುವಾಗಿ ವಿವರಣೆಯನ್ನು ವಿದುರ ಕೊಟ್ಟ. ಅದನ್ನು ಮೆಚ್ಚುವಂಥ ಔದಾರ್ಯ ಧೃತರಾಷ್ಟ್ರನಿಗಿರಲಿಲ್ಲ. ಆಗಿಂದಾಗೆ ನೀನು ಪಾಂಡವ ಪಕ್ಷಪಾತಿ ಅಂತ ಮೂದಲಿಸುತ್ತಾ ಇದ್ದ. ಆದರೆ ವಿದುರನಾಗಲಿ ಕೃಷ್ಣನಾಗಲಿ ವ್ಯಾಸರಾಗಲಿ ಧರ್ಮ ಪಕ್ಷಪಾತಿಗಳು ಅನ್ನುವುದನ್ನು ಮರೆಯಬಾರದು. ಅದಾದ ಬಳಿಕ ನಾವು ಪಾಂಡವರನ್ನು ಬಲವಂತವಾಗಿ ಕೌರವರು ವಾರಣಾವತಕ್ಕೆ ಒಂದು ಪ್ರಯಾಣ ಆತಿಥ್ಯ ಸ್ವೀಕಾರ ಸತ್ರ ಎಂಬ ಸೋಗಿನಲ್ಲಿ ದೂಡಿದಾಗ ಅವರು ಅರಗಿನ ಮನೆಯಲ್ಲಿ ಬೆಂದು ಹೋಗುತ್ತಾರೆ ಎನ್ನುವ ತಂತ್ರ ವಿದುರನಿಗೆ ಅರ್ಥವಾಯಿತು. ಇದರಿಂದ ನಮಗೆ ಗೊತ್ತಾಗುತ್ತದೆ, ವಿದುರ ಧರ್ಮ ಅಂದರೆ ಅಜ್ಞಾನವನ್ನು, ಮುಗ್ಧತೆಯನ್ನು, ಪೆದ್ದುತನವನ್ನು ಪುರಸ್ಕರಿಸಿಕೊಂಡು ಬಂದವನಲ್ಲ ಅಂತ. ಸಮಾಜದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬಹಳಷ್ಟು ಜನ ಭಾವಿಸುವುದೇನೆಂದರೆ ಒಳಿತು ಎಂತಂದರೆ ಅದು ಬದುಕಲಾಗದ್ದು, ಬದುಕಬಾರದ್ದು, ನಿಸ್ಸತ್ವ, ನಿರ್ವೀರ್ಯ ಎಂದು. ಇದು ಸರ್ವಥಾ ದೋಷಾವಹ ಅಪಕಲ್ಪನೆ. ಕಾರಣ ಇಷ್ಟೇ, ಒಳಿತು ದುಷ್ಟತನವನ್ನು ನುಂಗಿ ನೊಣೆದು ತಿಂದು ತೇಗಿ ಬಾಳಬೇಕು. ಹಾಗಾಗದ ಒಳಿತಿಗೆ ಬೆನ್ನೆಲುಬಿಲ್ಲ. ಇಟ್ಸ್ ಎ ಸ್ಪೈನ್ಲೆಸ್ ರೈಚಿಯಸ್ನೆಸ್. ಆ ರೀತಿಯಲ್ಲದೆ ಧೀರೋದಾರವಾಗಿ ಒಳಿತು ಬಾಳಬೇಕು. ಟ್ರೂತ್ ಅಂಡ್ ರೈಚಿಯಸ್ನೆಸ್ ಶುಡ್ ಟ್ರಂಪ್ ಓವರ್ ಈವಿಲ್ ಅಂಡ್ ವಿಕೆಡ್. ಇದು ಮಹಾಭಾರತದ ರಾಜನೀತಿ. ವಿದುರನಿಗೆ ಆ ಪ್ರಜ್ಞೆ ಇದ್ದಿತು. ಅದು ವ್ಯಾಸಪ್ರಜ್ಞೆ, ಕೃಷ್ಣ ಪ್ರಜ್ಞೆ, ಆರ್ಷಪ್ರಜ್ಞೆ ಕೂಡ ಹೌದು. ಆ ಕಾರಣದಿಂದ ದುರ್ಯೋಧನ ಮೊದಲಾದವರು ಮಾಡಿಕೊಂಡಂಥ ಷಡ್ಯಂತ್ರ, ಕೂಟಸ್ಥಾನ, ಕಾರಸ್ಥಾನ, ಕಾನ್ಸ್ಪಿರಸಿ ಅಂತ ಯಾವುದಿದೆ ಅದನ್ನು ಅರ್ಥ ಮಾಡಿಕೊಂಡಿದ್ದ ಧರ್ಮರಾಜಾದಿಗಳು ಮೆರವಣಿಗೆಯಲ್ಲಿ ಹೊರಟರು. ಪ್ರಾಯಶಃ ಅವರುಗಳು ವಿದುರನ ಜೊತೆಗೆ ಏಕಾಂತವಾಗಿ ಸೇರಲು ಅವಕಾಶವಿಲ್ಲದಂತೆ ದುರ್ಯೋಧನಾದಿಗಳು ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅನಿಸುತ್ತದೆ. ಪಾಂಡವರಿಗೆ ವಾರಣಾವತದ ಗಮನ ಅನಿರೀಕ್ಷಿತವಾಗಿ ಬಂತೇನೋ. ಆಗ ವಿದುರ ಸಾರ್ವಜನಿಕವಾಗಿ ಗೂಢಭಾಷೆಯಲ್ಲಿ ಪಾಂಡವರಿಗೆ ಸೂಚನೆಯನ್ನು ಕೊಡಬೇಕಾಯಿತು. ಆ ಸಂದರ್ಭದಲ್ಲಿ ವೇದವ್ಯಾಸರು ಹಲವು ಕೂಟ ಶ್ಲೋಕಗಳನ್ನು ಬರೆದಿದ್ದಾರೆ. ಅದರಲ್ಲೊಂದು, ಪ್ರಾಜ್ಞ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪಜ್ಞಮಿದಂ ವಚಃ ಪ್ರಾಜ್ಞಂ ಪ್ರಾಜ್ಞ ಪ್ರಲಾಪಜ್ಞ ಪ್ರಲಾಪ್ರಜ್ಞಂ ವಚೋಬ್ರವೀತ್ ಎಂಬುದಾಗಿ. ಅಂದರೆ ಪ್ರಾಜ್ಞನಾದವನು ಪ್ರಾಜ್ಞರ ಪ್ರಲಾಪವನ್ನು, ಅಂದರೆ ಮಾತಿನ ಚಮತ್ಕಾರಗಳನ್ನು, ಒಳತೋಟಿಗಳನ್ನು ಬಲ್ಲಂತವನಾಗಿ ಅದನ್ನು ತಿಳಿದವನಿಂದ ಈ ಅರ್ಥವನ್ನು ಸ್ವೀಕರಿಸಿಕೊಂಡ. ಪರಸ್ಪರ ಈ ತಿಳಿವಳಿಕೆ ಇದ್ದ ಕಾರಣ ಮುಂದೆ ಬರುವ ವಿಪತ್ತು ಇಬ್ಬರಿಗೂ ಕೂಡ ಮನವರಿಕೆಯಾಗುವಂತೆ ಇತ್ತು. ಧರ್ಮರಾಜ ಅದನ್ನು ನೇರವಾಗಿ ವಿದುರನಿಂದ ಗ್ರಹಿಸಿದ ಎಂಬುದಾಗಿ. ಅದೇ ಹೊತ್ತಿಗೆ ವಿದುರ ಹೇಳ್ತಾನೆ, ಶಸ್ತ್ರವಲ್ಲದ ಶಸ್ತ್ರ ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಕಾದಿದೆ. ಅದು ವಿಷ ಇರಬಹುದು, ಅಗ್ನಿ ಇರಬಹುದು. ಆ ಕಾರಣದಿಂದ ಎಚ್ಚರ ಇರಬೇಕು. ಮತ್ತೊಂದು, ಬಿಲದಲ್ಲಿರುವಂಥ ಪ್ರಾಣಿಗಳು ಎಂಥ ಕಾಳ್ಗಿಚ್ಚು ಬಂದರೂ ಬದುಕಿ ಹೊರಗೆ ಬರುತ್ತವೆ. ಈ ಕಾರಣದಿಂದ ಬಿಲವನ್ನು ಮಾಡಿಕೊಳ್ಳಬೇಕು. ಆಕಾಶದಲ್ಲಿ ನಕ್ಷತ್ರಗಳ ಗತಿಗಳನ್ನು ಬಲ್ಲವರಿಗೆ, ಭೂಮಿಯಲ್ಲಿ ಪ್ರಾಣಿಗಳ ಚಲನವಲನ ಬಲ್ಲವರಿಗೆ, ನೀರಿನಲ್ಲಿ ಮತ್ಸ್ಯಾದಿಗಳ ಗತಿಯನ್ನು ಅರಿತವರಿಗೆ ಯಾವ ಕಷ್ಟವೂ ಇರುವುದಿಲ್ಲ ಎಂಬುದಾಗಿ. ಇದೆಲ್ಲ ಮುಂದೆ ಬರುವ ಅರಿಗಿನ ಮನೆಯ ಆಪತ್ತನ್ನು ಯಾವ ರೀತಿಯಲ್ಲಿ ದಾಟಬೇಕು ಅನ್ನುವುದಕ್ಕೆ ಸೂಚನೆಯಾಗಿದೆ. ವಾರಣಾವತಕ್ಕೆ ಬಂದು ಪುರೋಚನ ಎನ್ನುವ ಧೂರ್ತ ದುಷ್ಟ ಚತುಷ್ಟಯದ ಆಜ್ಞೆಯ ಮೇರೆಗೆ ಮಾಡಿದ ಅರಮನೆಯಲ್ಲಿ ತಂಗಿದಾಗ ಅಲ್ಲಿಗೆ ವಿದುರನಿಂದ ಕಳಿಸಲ್ಪಟ್ಟಂಥ ಶಿಲ್ಪಿ ಕನಕ ಬಂದ. ಅವನು ವಿದುರನ ಗೂಢ ಭಾಷೆಯ ಕೆಲವೊಂದು ಸಂಕೇತಗಳನ್ನು ಕೊಟ್ಟ ಮೇಲೆ ಪಾಂಡವರಿಗೆ ವಿಶ್ವಾಸ ಬಂತು. ಒಳಗೆ ಒಂದು ಗುಪ್ತ ಸುರಂಗವನ್ನು ಏರ್ಪಾಟು ಮಾಡಿಸಿದರು. ಗುಪ್ತ ಮಾರ್ಗದ ಮೂಲಕವಾಗಿ ಪಾಂಡವರು ಹಿಡಿಂಬವನದ ಕಡೆಗೆ ಹೋಗುವುದಕ್ಕೆ ವ್ಯವಸ್ಥೆಯಾಯಿತು. ಅತ್ತ ಗಂಗಾ ನದಿ ತೀರದಲ್ಲಿ ಹೊರಗೆ ಬಾಯಿಬಿಡುತ್ತಾ ಇದ್ದಂಥ ಬಿಲದಿಂದ ಆಚೆಗೆ ಬಂದು ಪಾಂಡವರು ಅಲ್ಲಿದ್ದ ಯಂತ್ರಚಾಲಿತವಾದ ನೌಕೆಯಿಂದ ಗಂಗಾ ನದಿಯನ್ನು ದಾಟಿ ಅತ್ತ ಕಡೆಯ ರಾಕ್ಷಸಾವೃತ್ತದ ಘೋರವಾದ ಕಗ್ಗಾಡುಗಳಲ್ಲಿ ಓಡಾಡಿ ನಕ್ಷತ್ರಗಳ ಮೂಲಕವಾಗಿ ಪೂರ್ವಾದಿ ದಿಕ್ಕುಗಳನ್ನು ಅರಿತುಕೊಂಡು ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆಯಾಯಿತು. ಇದು ವಿದುರನ ದೂರದರ್ಶಿತ್ವ ಮತ್ತು ಕಾರ್ಯಕ್ಷಮತ್ವ. ಹೀಗೆ ವಿದುರ ಒಳಿತಿಗೆ ಕೇವಲ ಲಿಪ್ ಸಿಂಪತಿ ಅಂತೀವಲ್ಲ, ಬಾಯ್ತೋರಿಕೆ ಉಪಚಾರ ಮಾಡದೆ ಕ್ರಿಯಾನುರೂಪವಾಗಿ ಕೌಶಲವನ್ನು ತೋರಿಸಿಕೊಟ್ಟ. ಮಾಘ ಮಹಾಕವಿ ಹೇಳ್ತಾನೆ, ಕ್ರಿಯಾ ಕೇವಲ ಉತ್ತರಂ ಎಂಬುದಾಗಿ. ಅಷ್ಟೇಕೆ ವೇದವ್ಯಾಸರೇ ಯಕ್ಷಪ್ರಶ್ನೆಯಲ್ಲಿ ಬಹಳ ಮಾರ್ಮಿಕವಾಗಿ ಹೇಳುತ್ತಾರೆ, ಯಾರು ಪಂಡಿತ ಅಂದರೆ ಯಃ ಕ್ರಿಯಾವಾನ್ ಸ ಪಂಡಿತ.
ಯಾರು ಕಾರ್ಯಶೀಲನಾಗ್ತಾನೋ ಅವನು ಪಂಡಿತ. ಹಾಗಲ್ಲದೆ ಕೇವಲ ಬಾಯಿ ಮಾತಿನಲ್ಲಿ ಯಾವುದೋ ವಿಚಾರಗಳನ್ನು ಬೊಗಳೆ ಬೊಗಳೆಯಾಗಿ ಲೋಕದಲ್ಲಿ ತೇಲಿಬಿಡುವಂಥವನು ಎಂದಿಗೂ ಕೂಡ ಪಂಡ ಅಂದರೆ ಜ್ಞಾನವನ್ನು ಹೊಂದಿದಂತಹ ಪಂಡಿತ ಎಂದೆನಿಸಿಕೊಳ್ಳುವುದಿಲ್ಲ. ವಿದುರ ನಿಜಾರ್ಥದಲ್ಲಿ ಪಂಡಿತನಾಗಿದ್ದ. ಆ ಬಳಿಕ ನಾವು ವಿದುರನನ್ನು ಕಾಣತಕ್ಕಂಥದ್ದು ದ್ರೌಪದಿಯ ಸ್ವಯಂವರದಲ್ಲಿ ಪಾಂಡವರು ಗೆದ್ದು ದ್ರೌಪದಿಯ ಕೈ ಹಿಡಿದು ಒಟ್ಟಿಗೆ ಬರುವಾಗ. ವಿದುರನಿಗೆ ಮೊದಲು ಈ ವಾರ್ತೆ ತಿಳಿಯುತ್ತದೆ. ಒಡನೆಯೇ ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಮಹಾರಾಜ, ನಿಮ್ಮ ಕುಲಕ್ಕೆ ದ್ರೌಪದಿ ವಧುವಾಗಿ ಬಂದಿದ್ದಾಳೆ ಎಂದು. ಕುರುವಂಶಕ್ಕೆ ದ್ರೌಪದಿ ವಧು ಎಂಬ ಸುದ್ದಿ ಕೇಳಿ ಧೃತರಾಷ್ಟ್ರನಿಗೆ ಸಂತೋಷವೋ ಸಂತೋಷ. ತನ್ನ ಮಕ್ಕಳಾದ ದುರ್ಯೋಧನಾದಿಗಳಿಗೆ ಯಾರಿಗೂ ದ್ರೌಪದಿ ಒಲೆದಿರಬೇಕು ಅಂತ ಹೇಳಿ, ಯಾರು ಅಂತ ಕೇಳಿದರೆ ಪಾಂಡವರ ಕೈ ಹಿಡಿದದ್ದು ಅಂತ. ಅವರು ಹೇಗೆ ಬದುಕಿ ಬಂದದ್ದು, ಹೀಗೆ ಬದುಕಿ ಬಂದದ್ದು ಅಂತ ಹೇಳ್ತಾನೆ. ಆಗಲಿ, ಪಾಂಡುವಿನ ಮಕ್ಕಳೋ ನನ್ನ ಮಕ್ಕಳೋ ಯಾರಾದರೂ ಚೆನ್ನಾಗಿರಲಿ, ಒಟ್ಟಿನಲ್ಲಿ ನಮ್ಮ ಕುಲಕ್ಕೆ ದ್ರೌಪದಿ ಸಂದಳು ಅಂತಂದಾಗ ವಿದುರ ಹೇಳ್ತಾನೆ, ಮಹಾರಾಜ, ಈ ಒಳ್ಳೆಯ ಬುದ್ಧಿ ನಿನಗೆ ಶಾಶ್ವತವಾಗಿರಲಿ ಅಂತ. ಬಹಳ ಬಾರಿ ವಿದುರ ಧೃತರಾಷ್ಟ್ರನ ಅಂತಃಸಾಕ್ಷಿಯಾಗಿ ಕೆಲಸ ಮಾಡ್ತಾನೆ. ಬಹಳ ಮುಖ್ಯವಾದದ್ದದೇ. ಧೃತರಾಷ್ಟ್ರನಿಗೆ ಒಳಿತೇನು ಕೆಡುಕೇನು ಅಂತ ಗೊತ್ತು, ಆದರೆ ಒಳಿತನ್ನು ಅನುಸರಿಸಬೇಕೆಂಬ ಲವಲೇಶವಾದ ಕಾಂಕ್ಷೆಯೂ ಇಲ್ಲ. ಆದರೆ ಕೆಡುಕಿಗೆ ಮಾತ್ರ ತುಂಬ ಭಯಪಡುತ್ತಾನೆ. ಕೆಡುಕಿನ ಪರಿಣಾಮಕ್ಕೆ ಭಯ, ಆದರೆ ಕೆಡುಕಿನ ಸೌಲಭ್ಯದ ಬಗ್ಗೆ ಬಹಳ ಮೋಹ. ಆ ವಿಷಯಕ್ಕೆ ಬಂದರೆ ದುರ್ಯೋಧನನೇ ಧೃತರಾಷ್ಟ್ರನಿಗಿಂತ ಧೈರ್ಯವಂತ ಅಂತ ಹೇಳಬಹುದು. ಧೃತರಾಷ್ಟ್ರ ಹೇಳಿ ಆದರೆ ಮಹಾಧೂರ್ತ. ಆ ಮಗನಿಗೆ ಇವನೇ ನಿಜವಾದ ತಂದೆ ಎನ್ನುವುದು ಅನ್ವರ್ಥವಾಗಿ ತಿಳಿಯುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ಸಣ್ಣತನದಲ್ಲಿ, ನೀಚತೆಯಲ್ಲಿ, ನೃಶಂಸತೆಯಲ್ಲಿ ಧೃತರಾಷ್ಟ್ರನೇ ದುರ್ಯೋಧನನಿಗೆ ಮೇಲ್ಪಂಕ್ತಿ ಅಂತ ಹೇಳಬಹುದು. ಆ ಕಾರಣದಿಂದಲೇ ಹೆಜ್ಜೆ ಹೆಜ್ಜೆಗೆ ಧೃತರಾಷ್ಟ್ರನ ಅಂತರ್ವಾಣಿಯನ್ನು, ಆತ್ಮಸಾಕ್ಷಿಯನ್ನು ಕೆದಕುತ್ತಲೇ ಕೆಣಕುತ್ತಲೇ ಅವನಲ್ಲಿ ಸತ್ಪ್ರವೃತ್ತಿಯನ್ನು ಜಾಗೃತಿ ಮಾಡಬೇಕು ಅಂತ ವಿದುರ ತುಂಬ ಪ್ರಯತ್ನಪಟ್ಟ. ಅದು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಅನ್ನುವುದು ನಿಜ. ಹಾಗಿದ್ದೂ ಕೂಡ ಸ್ಥಾನದಲ್ಲಿ ಇದ್ದವರಿಗೆ ನಾವು ಸರಿಯಾದದ್ದನ್ನು ಹೇಳೋಕ್ಕಾಗದೇ ಇದ್ದರೆ ಇನ್ನೇನು ಪ್ರಯೋಜನ? ವಿದುರ ಅವರ ಪಕ್ಷವನ್ನು ಬಿಟ್ಟು ದೂರ ಬರಬಹುದಿತ್ತು. ಹಾಗೆ ಬಂದರೆ ಒಂದೇ ಒಂದು ಅವಕಾಶ ಕೆಡುಕು ಒಳಿತಾಗಿ ಪರಿವರ್ತಿತವಾಗುವುದಿದ್ದಲ್ಲಿ ಅದೂ ಹೊರಟು ಹೋಗಿಬಿಡುತ್ತದೇನೋ, ಅದೂ ಸಿಕ್ಕದಂತಾಗುತ್ತದೆಯೋ ಏನೋ ಎಂಬಂತಹ ಕಾತರ ಪ್ರಾಯಶಃ ವಿದುರನಲ್ಲಿ ಇತ್ತು ಅಂತನಿಸುತ್ತದೆ. ಒಟ್ಟಿನಲ್ಲಿ ಅದು ಈ ಕಾಲಕ್ಕೂ ಯಾವ ಕಾಲಕ್ಕೂ ಮಾರ್ಗದರ್ಶಕವಾದಂಥ ಪಥಪ್ರದೀಪಿಕೆ. ಕಾರಣ ಇಷ್ಟೇ, ಸ್ಥಾನದಲ್ಲಿರುವಂಥವರಿಗೆ ಅಪ್ರಿಯ ಸತ್ಯಗಳನ್ನು ಹೇಳುವುದಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ವಿದುರನ ಮಾತು ಹಿಂದೆ, ಒಂದು ಯುಗದ ಹಿಂದೆ ಲಂಕೇಶ್ವರನಿಗೆ ಮಾರೀಚ ಹಾಗೂ ವಿಭೀಷಣ ಇಬ್ಬರೂ ಹೇಳಿದಂಥ ಮಾತು, ಸುಲಭಃ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭೌ. ಮಹಾರಾಜ, ಲೋಕದಲ್ಲಿ ಹಿತವಲ್ಲದ ಪ್ರಿಯವಾದ ಸುಳ್ಳುಗಳನ್ನು ಹೇಳುವುದಕ್ಕೆ ಬೇಕಾದಷ್ಟು ಜನ ಸಿಗುತ್ತಾರೆ, ಆದರೆ ಅಪ್ರಿಯವಾದರೂ ಪಥ್ಯವಾಗುವಂತಹ ಸತ್ಯವನ್ನು ಹೇಳುವಂಥವರು ತುಂಬ ತುಂಬ ವಿರಳ ಎಂಬುದಾಗಿ. ಈ ಒಂದು ಕಹಿಯಾದ ಔಷಧವನ್ನು ಕೊಡುವುದಕ್ಕೆ ವಿದುರ ಸದಾ ಸಿದ್ಧ ಇದ್ದ. ಈ ರೀತಿ ಕಹಿಯ ಔಷಧಿಗಳನ್ನು ಕೊಡುವುದಕ್ಕೆ ಸನ್ನದ್ಧರಾದವರು ಅವಮಾನವನ್ನು, ಕಷ್ಟಗಳನ್ನು, ಕಾರ್ಪಣ್ಯವನ್ನು ಮತ್ತು ಪ್ರಾಣಭೀತಿಯನ್ನು ಕೂಡ ಎದುರಿಸಬೇಕು. ಇವೆಲ್ಲಕ್ಕೂ ಸಿದ್ಧರಾಗಿರ್ತಕ್ಕಂಥವರು ಮಾತ್ರ ಇಂಥ ಕೆಲಸಗಳನ್ನು ಕೈಗೊಳ್ಳಬಹುದು. ವಿದುರ ಅಂಥ ನಿಸ್ಪೃಹ ಮಹಾನುಭಾವ. ಧೃತರಾಷ್ಟ್ರಂಥವನನ್ನು ಎದುರಿ ಹಾಕಿಕೊಂಡು ನಿತ್ಯನಿತ್ಯವೂ ಅಪ್ರಿಯ ಸತ್ಯಗಳನ್ನು ಹೇಳುವುದು, ಅವನ ಮಗನಾದಂಥ ಕಾಮಕ್ರೋಧ ಲೋಭ ಮೋಹಗಳ ಅಪರ ಮೂರ್ತಿಯೇ ಎಂಬಂತೆ ಇರುವಂಥ ದುರ್ಯೋಧನನ್ನು ಎದುರಿಸುವುದಾಗಲಿ, ಕಪಟಾಚಾರದಲ್ಲಿ ಪ್ರವೀಣನಾದ ಶಕುನಿಗೆ ಎದುರಾಡುವುದಾಗಲಿ, ಅಹಂಕಾರಿಯಾದ ಅಸೂಯಾಪರನಾದಂತಹ ಕರ್ಣನಿಗೆ ಪ್ರತಿ ಹೇಳುವುದಾಗಲಿ, ಉದ್ಧತನೂ ಲಂಪಟನೂ ಆದ ದುಶಾಸನನಿಗೆ ವಿರುದ್ಧವಾಗಿ ವರ್ತಿಸುವುದಾಗಲಿ ಅಲ್ಪಸ್ವಲ್ಪದ ಸತ್ವ ಇರುವವರಿಂದ ಸಾಧ್ಯವಲ್ಲ. ವಿದುರ ಕೌರವ ಪಾಂಡವರ ರಾಜ್ಯ ವಿಭಾಗಕ್ಕೆ ಅಷ್ಟಾಗಿ ಸಮ್ಮತಿ ತೋರಿದವನಲ್ಲ. ಆದರೆ ಇವನನ್ನು ಕೇಳಿ ಯಾರೂ ಏನೂ ಮಾಡಲಿಲ್ಲ. ಭೀಷ್ಮ, ದ್ರೋಣ, ಧೃತರಾಷ್ಟ್ರಾದಿಗಳೇ ಎಲ್ಲ ತೀರ್ಮಾನವನ್ನು ಕೈಗೊಂಡರು. ಒಟ್ಟಿನಲ್ಲಿ ವಿದುರ ಆಗ ನಿಜವಾಗಿ ಅಸಹಾಯಕನಾಗಬೇಕಾಯಿತು. ಮುಂದೆ ರಾಜಸೂಯ ಯಾಗ ನಡೆದಾಗ ಪಾಂಡವರು ವಿದುರನ ಯೋಗ್ಯತೆಯನ್ನು ಬಲ್ಲವರಾದ ಕಾರಣ ಸಮಸ್ತವಾದ ಆಯವ್ಯಯಗಳ ಹೊಣೆಯನ್ನು, ದಿ ಬಜೆಟ್ ಎಸ್ಟಿಮೇಷನ್ ಆಫ್ ರಾಜಸೂಯ, ವಿದುರನ ಕೈಯಲ್ಲಿ ಮಾಡಿಸಿದರು. ವಿದುರನ ಕೈಯಲ್ಲಿ ಕೊಟ್ಟ ಹಣ ಎಂದೂ ದುರುಪಯೋಗವಾಗುವುದಿಲ್ಲ ಅಂತ ಪಾಂಡವರಿಗೆ ಗೊತ್ತು. ಮನುಸ್ಮೃತಿಯಲ್ಲಿ ಬರುತ್ತದೆ, ಯೋರ್ಥ ಶುಚಿಹಿ ಸ ಶುಚಿಹಿ ನ ಮೃದ್ವಾರಿ ಶುಚಿಶುಚಿಹಿ. ಯಾರು ಹಣಕಾಸಿನ ವಿಷಯದಲ್ಲಿ ಶುದ್ಧಹಸ್ತರೋ ಅವರೇ ನಿಜವಾಗಿ ಶುದ್ಧಹಸ್ತರಲ್ಲದೆ ಕೇವಲ ಮಣ್ಣು ಹುಣಿಸೆ ನೀರುಗಳಿಂದ ಶುದ್ಧಿ ಬರುವಂಥದ್ದಲ್ಲ ಎಂಬುದಾಗಿ. ಈ ದೃಷ್ಟಿಯಿಂದ ಕಂಡಾಗ ಅರ್ಥ ಸಾಧನಗಳಲ್ಲಿ, ಸಾಧನ ಸಾಮಗ್ರಿಯಲ್ಲಿ,
ಪ್ಯೂರಿಟಿ ಆಫ್ ಮೀನ್ಸ್, ಇದರೊಳಗೆ ವಿದುರನ ಸಮಾನರು ವಿದುರಾದಿಗಳೇ ಮತ್ತಾರೂ ಅಲ್ಲ. ಬಳಿಕ ನಾವು ವಿದುರನನ್ನು ಕಾಣುವುದು ಪಾಂಡವರನ್ನು ಮಾಯಾದ್ಯೂತಕ್ಕಾಗಿ ದುರ್ಯೋಧನ ಆಹ್ವಾನ ಮಾಡುವಾಗ ಅವರಿಗೆ ನಂಬಿಕೆ ಹೆಚ್ಚಾಗಲೆಂದು ವಿದುರನನ್ನೇ ನೇರವಾಗಿ ಕಳುಹಿಸಿಕೊಡ್ತಾರೆ. ವಿದುರ, ಇದು ಧೂರ್ತ ತಂತ್ರ, ಇದು ಅಪಾಯ, ಇದನ್ನು ಕಂಡು ನೀವು ವಿವೇಕದಿಂದ ವರ್ತಿಸಿ ಎನ್ನುವ ಎಚ್ಚರಿಕೆಯಿಂದಲೇ ಹೇಳಿದ. ಅವನು ಸಂದೇಶಹರನಾಗಿ ಹೋದವನು, ವಸ್ತುಸ್ಥಿತಿಯನ್ನು ಹೇಳಿದ, ತನ್ನ ಹಿತವನ್ನೂ ಹೇಳಿದ. ಆದರೆ ಧರ್ಮರಾಜ ಅದೊಂದು ಅಭಿಮಾನ ಎಂಬಂತೆ, ಅದು ಕ್ಷತ್ರಿಯರ ಅನಿವಾರ್ಯ ಕರ್ಮ ಎಂಬಂತೆ, ರಾಜಸೂಯ ಯಜ್ಞಾಂಗ ಎಂಬಂತೆ ಭಾವಿಸಿಕೊಂಡ ಬಂದ. ತುಂಬಿದ ಸಭೆಯಲ್ಲಿ ಮೋಹದ ಮಾಯಾದ್ಯೂತ ಕಪಟದ್ಯೂತ ನಡೆಯಿತು. ಎಲ್ಲರಿಗೂ ಗೊತ್ತೇ ಇದೆ ಫಲಿತಾಂಶ ಏನು ಎಂಬುದಾಗಿ. ದುರ್ಯೋಧನನ ತಂದೆ ಅಂತ ನಿಜವಾಗಿ ಅನ್ನಿಸಿಕೊಳ್ಳುವುದಕ್ಕೆ ಅರ್ಹನೇ ಆಗಿಬಿಟ್ಟ ಧೃತರಾಷ್ಟ್ರ. ಏಕೆಂದರೆ ಹೆಜ್ಜೆ ಹೆಜ್ಜೆಗೂ ವಿದುರ, ನನ್ನ ಮಗ ಏನನ್ನ ಗೆದ್ದ, ಏನನ್ನ ಗೆದ್ದ, ಹೇಳು ಹೇಳು ಎಂದು ಮತ್ತೆ ಮತ್ತೆ ಕೇಳುತ್ತಾ ಇದ್ದ. ಧೃತರಾಷ್ಟ್ರನಿಗೆ ಕಣ್ಣಿಲ್ಲ ಗೆದ್ದದ್ದಾವುದು ಸೋತದ್ದಾವುದು ಅಂತ ನೋಡುವುದಕ್ಕೆ. ಆದರೆ ಶಕುನಿ ಹೆಜ್ಜೆ ಹೆಜ್ಜೆಗೂ ಜಿತಮ್ಮಯ ಜಿತಮ್ಮಯ ಎಂಬುದಾಗಿ ಕೊರಳೆತ್ತಿ ಕೂಗಾಡುತ್ತಿದ್ದುದನ್ನು ಕೇಳುವಂತೆ ಇರಲಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅಂದರೆ ಏನರ್ಥ? ಧೃತರಾಷ್ಟ್ರನಿಗೆ ಮಗನ ದಿಗ್ವಿಜಯವನ್ನು ಕೇಳಿ ಕೇಳಿ ಸಂತೋಷ ಪಡಬೇಕು ಅಂತ ಆಸೆ. ಆ ಆಸೆ ಸಹಜವೇ ಅಂತ ಅನ್ನೋಣ. ಆದರೆ ಮತ್ತೊಂದು ಕೀಳ್ತರದ ಆಸೆ ಏನೆಂದರೆ, ಪಾಂಡವ ಪಕ್ಷಪಾತಿ ಅಂತ ಲೋಕಪ್ರಸಿದ್ಧವಾದ ವಿದುರನ ಬಾಯಿಂದ ಅದನ್ನು ಕೇಳಿಸಿಕೊಳ್ಳುವುದು ಅಂತಂದರೆ ಮತ್ತಷ್ಟು ವಿದುರನಿಗೆ ನೋವು ಮಾಡೋಣ, ಪಾಂಡವರಿಗೆ ನೋವು ಮಾಡೋಣ, ಒಂದು ರೀತಿ ಸ್ಯಾಡಿಸ್ಟಿಕ್ ಅಪ್ರೋಚ್, ತನ್ಮೂಲಕ ತಾನು ಸಂತೋಷವನ್ನು ಕಾಣೋಣ ಅಥವಾ ಕೇಳೋಣ ಅಂತಕ್ಕಂಥದ್ದು. ಈ ರೀತಿಯಲ್ಲಿ ಧೃತರಾಷ್ಟ್ರ ಮೈಮರೆತಿದ್ದ. ಆಗ ವಿದುರ ಸಭೆಗೆ ಎಳೆದೊಯ್ಯಲ್ಪಟ್ಟಂಥ ದ್ರೌಪದಿಯನ್ನು ಕಂಡು ತುಂಬ ಬೇಸರ ಪಡುತ್ತಾನೆ. ಅನ್ಯಾಯವಾಯಿತು, ದ್ರೌಪದಿಯನ್ನು ಈ ರೀತಿಯಾಗಿ ನಡೆಸಿಕೊಳ್ಳಲೇಬಾರದು, ದ್ರೌಪದಿ ನಿಜವಾಗಿ ಅಧರ್ಮಜಿತಳು ಎಂಬುದಾಗಿ ಉಚ್ಚಕಂಠದಿಂದ ಧೀರತೆಯಿಂದ ಹೇಳುತ್ತಾನೆ. ಇಡೀ ಸಭೆಯಲ್ಲಿ ದುರ್ಯೋಧನನ ತಮ್ಮಂದಿರಲ್ಲಿ ಒಬ್ಬನಾದ ವಿಕರ್ಣ ಮತ್ತು ವಿದುರ ಇಬ್ಬರೇ ದ್ರೌಪದಿಯ ಪರವಾಗಿ ಕೊರಲೆತ್ತಿದವರು. ಆದರೆ ಇವರ ಧ್ವನಿಗಳನ್ನು ಅಡಗಿಸುವುದಕ್ಕೆ ದುಷ್ಟಚತುಷ್ಟಯಕ್ಕೆ ಯಥೇಷ್ಟವಾದಂಥ ಪಾಶವ ಬಲ ಇತ್ತು. ದ್ರೌಪದಿಯ ವಸ್ತ್ರಾಪಹರಣ ಆಗಿ ಹೋಗುವುದರೊಳಗೇನೆ ಇತ್ತು. ಅಂದರೆ ವಿದುರ ಯಾವ ಸಂದರ್ಭದಲ್ಲಿಯೂ ಅನ್ಯಾಯವಾದಲ್ಲಿ ತನ್ನ ವಿರೋಧ ತೋರಿಸುತ್ತಾನೆ. ಅವನ ರಿಸೆಂಟ್ಮೆಂಟ್ ಅನ್ನುವುದು ಸದಾ ಅಕ್ರಮಗಳಿಗೆ ಇದ್ದೇ ಇರುತ್ತದೆ. ಆ ಬಳಿಕ ಪಾಂಡವ ಕೌರವರಿಗೆ ಮತ್ತೊಂದು ದ್ಯೂತ ಆಗುತ್ತದೆ. ಪುನರ್ದ್ಯೂತದಲ್ಲಿ ಪಾಂಡವರೆಲ್ಲರೂ ವನವಾಸಕ್ಕೆ ತೆರಳಬೇಕಾಗುತ್ತದೆ. ಆಮೇಲೆ ತುಂಬ ತುಂಬ ಸಂಕಟಪಟ್ಟ ವಿದುರ ಧೃತರಾಷ್ಟ್ರನಿಗೆ ಹಿತ ಹೇಳುತ್ತಾನೆ, ನಿನ್ನ ಮಕ್ಕಳು ನೀನು ಸೇರಿ ಮಾಡಿದ ಈ ಕೆಲಸ ಕುರುವಂಶಕ್ಕೆ ಶಾಶ್ವತವಾದ ಕಲಂಕ ಆಪತ್ತು ಎರಡನ್ನೂ ತರುತ್ತದೆ, ಜನಕ್ಷಯ ಕುಲಕ್ಷಯ ಲೋಕಕ್ಷಯ ಆಗಿ ತೀರುವುದು ಸತ್ಯ ಎಂದು. ಆಗ ಮಗನ ವಿಜಯದಿಂದ ಮಲೆತಿದ್ದ ಧೃತರಾಷ್ಟ್ರ, ನೀನು ನನ್ನ ಕಣ್ಣೆದುರು ಇರಬೇಡ, ದೂರ ಹೊರಟೋಗು, ನೀನು ಸದಾ ಪಾಂಡವ ಪಕ್ಷಪಾತಿ ಅಂತ ನಿಂದಿಸ್ತಾನೆ, ಸರಿ ನಾನು ನಿನ್ನ ಹೊರಟೆ ಅಂತ ಹೇಳಿಬಿಟ್ಟು ದೂರ ಹೊರಟೇ ಬಿಡ್ತಾನೆ. ಪಾಂಡವರಿದ್ದ ಕಡೆಗೆ ಹೋಗ್ತಾನೆ. ದೂರದಲ್ಲಿ ಪಾಂಡವರು ತಾವು ದ್ವೈತವನದ ಕಡೆಗೆ ಕಾಲಿಟ್ಟಿದ್ದಾರೆ. ಆಗ ವಿದುರ ಬರ್ತಾ ಇದ್ದಾನೆ. ಅದನ್ನು ಕಂಡು ಭೀಮಾದಿಗಳಿಗೆ ಕಳವಳ. ಮತ್ತಿನ್ನಾವ ದ್ಯೂತಕ್ಕಾಗಿ ವಿದುರನನ್ನು ಕಳಿಸ್ತಾ ಇದ್ದಾರೋ? ಇಲ್ಲಿವರೆಗೂ ಏನೇನೋ ರೀತಿಯಾದಂಥ ಮೋಸ ಮಾಡಿದರು, ಇನ್ನು ತಮ್ಮ ಆಯುಧಗಳನ್ನೂ ಕಸಿದುಕೊಳ್ಳುತ್ತಾರೋ ಏನೋ ಎಂಬ ಕಳವಳ. ಆದರೆ ವಿದುರ ಬಂದು ಹೇಳ್ತಾನೆ, ನಾನು ಆ ವೃದ್ಧ ಮಹಾರಾಜ ಅಂಧನ ಮನೋಧರ್ಮಕ್ಕೆ ಬೇಸತ್ತು ಬಂದಿದ್ದೀನಿ, ನಾನು ನಿಮ್ಮ ಜೊತೆ ವನವಾಸ ಮಾಡ್ತೀನಿ ಅಂತ. ಆಗ ಧರ್ಮರಾಜ ಸಮಾಧಾನ ಮಾಡ್ತಾನೆ, ನೀವು ದಯವಿಟ್ಟು ನಮ್ಮ ಜೊತೆ ಬರಬೇಡಿ, ವೃದ್ಧರು ಹಿರಿಯರು ಕಷ್ಟವಾಗುತ್ತದೆ, ಜೊತೆಗೆ ನಿಮ್ಮನ್ನು ನಂಬಿ ನಮ್ಮ ತಾಯಿ ಕುಂತಿಯನ್ನು ನಿಮ್ಮ ಮನೆಯಲ್ಲಿ ಬಿಟ್ಟಿದ್ದೀವಿ, ಆ ಕಾರಣ ನೀವು ಮತ್ತೆ ಹಸ್ತಿನಾವತಿಗೆ ತೆರಳಿ ದೊಡ್ಡಪ್ಪನಿಗೆ ಆಗಾಗಲಾದರೂ ಧರ್ಮಬೋಧೆ ಮಾಡಿ ನಮ್ಮ ಪರವಾದ ವ್ಯಕ್ತಿಯಾಗಿ ನೀವು ಇರಿ ಅಂತ. ಇತ್ತ ಕಡೆ ನಮ್ಮ ಧೃತರಾಷ್ಟ್ರ ಮಹಾರಾಜ ಇದ್ದಾನಲ್ಲ, ಅವನಿಗೂ ಕೂಡ ಕಳ್ಳನ ಮನಸ್ಸು ಹುಳ್ಳುಹುಳ್ಳಿಗೆ ಅಂತ ಕಳವಳ ಕಾಡುತ್ತದೆ. ಅವನಿಗೆ ಒಂದು ರೀತಿಯಾದ ವಿಲಕ್ಷಣ ವಿಕ್ಷಿಪ್ತ ಮನೋಧರ್ಮ. ವಿದುರ ಹತ್ತಿರದಲ್ಲಿದ್ದಾಗ ಪಾಂಡವ ಪಕ್ಷಪಾತಿ ಅಂತ ದುಮಾನ, ದೂರ ಹೋದ ಮೇಲೆ ತನಗಿರುವ ಒಬ್ಬನೇ ಒಬ್ಬ ಆತ್ಮೀಯ ಹೊರಟು ಹೋಗ್ಬಿಟ್ನಲ್ಲ ಅಂತ ಸುಮಾನ. ಅಂದರೆ ಅವನಿಗೆ ಅಂತರಂಗದಲ್ಲಿ ತಾನು ತಪ್ಪು ಅನ್ನುವುದು ಗೊತ್ತೇ ಇದೆ. ಹಾಗಾಗಿ ವಿದುರ ಹತ್ತಿರ ಇದ್ದರೆ ಒಂದು ಸ್ವಲ್ಪವಾದರೂ ಮನಸ್ಸಿಗೆ ನೆಮ್ಮದಿ ತಹಬಂದಿ ಬರುತ್ತದೆಯೋ ಏನೋ ಅಂತ ಒಂದು ಭ್ರಮೆ, ಒಂದು ದೂರದ ಆಸೆ. ಆ ರೀತಿಯಲ್ಲಿ ಸಂಜಯನನ್ನು ಕಳಿಸಿಕೊಡ್ತಾನೆ, ಹೇಗಾದರೂ ವಿದುರ ಬರಲಿ ಅಂತ. ಆಗ ವಿದುರ ಬರ್ತಾನೆ. ಬಂದಾಗ ಮತ್ತೆ ಕ್ಷಮೆಯನ್ನು ಬೇಡಿ ಕೈಕಾಲು ಹಿಡಿದು ನಿನ್ನ ಜೊತೆಗಿರು, ಇನ್ನೇನೂ ಬೇಡ, ನನ್ನ ಒಡಹುಟ್ಟಿದ ತಮ್ಮ ನೀನು ಅಂತೆಲ್ಲ ಕಣ್ಣಿಲ್ಲದ ಕಣ್ಣಿನಿಂದ ಕಣ್ಣೀರು ಹಾಕುತ್ತಾನೆ. ಆಮೇಲೆ ವಿದುರನನ್ನು ಕೇಳ್ತಾನೆ, ಪಾಂಡವರು ಹೇಗೆ ವನವಾಸ ಮಾಡಿದ್ರು, ಅವರ ಹೋದ ಕ್ರಮ ಎಂಥದ್ದು,
ಮತ್ತು ನಡೆದದ್ದೇನು ಅಂತ. ಆಗ ಪಾಂಡವರುಗಳು ಹೋದಂತಹ ಸಾಂಕೇತಿಕವಾದ ಮಾರ್ಗಕ್ರಮವನ್ನು ಹೇಳುತ್ತಾನೆ. ಧರ್ಮರಾಜ ಯಾವ ರೀತಿ ಮುಖ ಮುಚ್ಚಿಕೊಂಡು ಹೋದ, ಭೀಮ ಹೇಗೆ ಮೈಸಟಿಸಿ ಹೋದ, ಅರ್ಜುನ ಎರಡು ಕೈಗಳಿಂದಲೂ ಮರಳನ್ನು ತೂರುತ್ತಾ ಹೋದ, ನಕುಲ ಸಹದೇವರು ಮಣ್ಣು ಬೂದಿಗಳನ್ನು ಕ್ರಮವಾಗಿ ಮೈಗೆ ತೆಳೆದುಕೊಂಡು ಹೊರಟರು, ದ್ರೌಪದಿ ಶೋಕ ಮುದ್ರಿತ ವದನೆಯಾಗಿ ಮೈಗೆ ಒದ್ದೆ ಬಟ್ಟೆ ಉಟ್ಟು ಕಣ್ಣೀರಿಡುತ್ತಾ ಹೆಜ್ಜೆ ಹಾಕಿದಳು, ಎಲ್ಲರಿಗೂ ಮುಂದೆ ಪುರೋಹಿತನಾದಂಥ ಧೌಮ್ಯ ಅಥರ್ವವೇದದ ಶಾಂತಿ ಮಂತ್ರಗಳನ್ನು ಪಾರಾಯಣ ಮಾಡುತ್ತಾ ತೆರಳಿದ. ಇದರ ಸಂಕೇತ ಸೂಚನೆಗಳು ಏನು ಎನ್ನುವುದನ್ನು ಹೇಳಿದ್ದಲ್ಲದೆ ದಾರಿಯಲ್ಲಿ ಭೀಮ ಅವಕ್ರ ವಿಕ್ರಮಿಯಾದಂಥ ಕಿರ್ಮೀರ ಅಥವಾ ಕಿಮ್ಮೀರ ರಾಕ್ಷಸನನ್ನು ಹೇಗೆ ಅವಲೀಲೆಯಿಂದ ಮಣ್ಣಾಗಿಸಿದ, ಅವನನ್ನು ಕೊಲ್ಲುವ ಮೂಲಕವಾಗಿ ಭೀಮ ಯಾವ ರೀತಿ ದುರ್ಯೋಧನಾದಿಗಳ ಎದೆಯಲ್ಲಿ ಮರಣ ಮೃದಂಗವನ್ನು ನುಡಿಯಿಸಿದ ಅನ್ನುವುದನ್ನೆಲ್ಲ ಹೇಳ್ತಾನೆ. ಜೊತೆಗೆ ಮೈತ್ರೇಯ ಮಹರ್ಷಿ ಬಂದು ದುರ್ಯೋಧನನಿಗೆ ಶಾಪ ಕೊಟ್ಟಿರುವ ಸಂಗತಿಯ ಹಿನ್ನೆಲೆಯಲ್ಲಿ ಮುಂದೆ ಉಂಟಾಗುವ ಕ್ಷೋಭೆಯನ್ನು ಕೂಡ ವಿದುರ ತಿಳಿಸಿಕೊಡ್ತಾನೆ. ಈಗ ಧೃತರಾಷ್ಟ್ರನಿಗೆ ನಿಜವಾದ ಕಳವಳ ಆರಂಭವಾಗಿದೆ. ಮತ್ತೆ ಮತ್ತೆ ಹಲುಬುತ್ತಾನೆ, ಅನ್ಯಾಯವಾಯಿತು ಅನ್ಯಾಯವಾಯಿತು. ಆದರೆ ಪಾಂಡವರನ್ನು ಪುನಃ ಕರೆಯಿಸಿಕೊಂಡು ಅವರಿಗೆ ರಾಜ್ಯ ಕೊಡಿಸುವಷ್ಟು ಸ್ಥೈರ್ಯ ಇಲ್ಲ. ಒಟ್ಟಿನಲ್ಲಂತೂ ಧೃತರಾಷ್ಟ್ರನ ಪಾಡು, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮ್ಯಧರ್ಮಂ ನಚಮೇ ನಿವೃತ್ತಿ ಎಂದಾಯಿತು. ಉತ್ತರ ಗೋಗ್ರಹಣ ಕಾಲದಲ್ಲಿ ವಿದುರ ಯಾವ ರೀತಿಯಾದ ಚರ್ಚೆಗಳಿಗೂ ತೊಡಗಿಸಿಕೊಳ್ಳುವುದೇ ಇಲ್ಲ. ಪ್ರಾಯಶಃ ಅವನನ್ನು ಯಾವಾಗಲೂ ಹಸ್ತಿನಾವತಿಯ ರಾಜಕೀಯದಲ್ಲಿ ಅಪ್ರಸ್ತುತ ಎಂಬಂತೆ ದುರ್ಯೋಧನ ಮಾಡಿಬಿಟ್ಟ. ವಿದುರನ ರಾಜನೀತಿಯಾಗಲಿ, ಅರ್ಥನೀತಿ ಕೌಶಲವಾಗಲಿ, ಧರ್ಮಜ್ಞತೆಯಾಗಲಿ ಯಾವ ರೀತಿಯಲ್ಲಿಯೂ ಪ್ರಕಾಶಕ್ಕೆ ಬರದಂತೆ ತನ್ನ ದುರ್ಮಂತ್ರಿಗಳನ್ನು ಇಟ್ಟುಕೊಂಡೇ ವ್ಯವಹಾರ ಮಾಡುತ್ತಾ ಇದ್ದ. ಭೀಷ್ಮ ದ್ರೋಣಾದಿಗಳ ಮೌನವಾದ ಮೂಕವಾದ ಸಮ್ಮತಿ ಇದ್ದೇ ಇತ್ತೇನು ಎಂದೆನಿಸುತ್ತದೆ. ನಾವು ಮತ್ತೆ ವಿದುರನನ್ನು ಕಾಣತಕ್ಕಂಥದ್ದು ಸಂಧಾನದ ಕಾಲದಲ್ಲಿ. ಸಂಧಾನದ ಕಾಲದಲ್ಲಿ ಶ್ರೀಕೃಷ್ಣ ಸಂಧಿಗೆ ಬರುತ್ತಾ ಇದ್ದಾನೆ ಅಂತ ಗೊತ್ತಾದ ಒಡನೆಯೇ ಧೃತರಾಷ್ಟ್ರನಿಗೆ ನಿದ್ರೆ ಬರುವುದಿಲ್ಲ. ನಿದ್ರೆಯಿಲ್ಲದೆ ಒದ್ದಾಡುತ್ತಾನೆ. ಅಶಾಂತನ ಸ್ವರೂಪ ಏನೆನ್ನುವುದು ನಿದ್ರಾಹೀನತೆಯಲ್ಲೇ ತಿಳಿಯುತ್ತದಲ್ಲವೇ. ಅದನ್ನು ಉದ್ಯೋಗ ಪರ್ವದ ಪ್ರಜಾಗರೋಪ ಪರ್ವ ಎಂಬುದಾಗಿ ಕರೆಯುತ್ತಾರೆ. ಜಾಗರಣೆಯ ಹೊತ್ತು ಅಂತ. ವಿದುರ ರಾತ್ರಿಯ ಮೂರು ಜಾವಗಳು ಅವನಿಗೆ ವಿವೇಕ ಬರುವಂತೆ ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳ ಸಾರ ಸರ್ವಸ್ವವನ್ನು ತನ್ನ ನೀತಿಯ ರೂಪದಲ್ಲಿ ಹೇಳ್ತಾನೆ. ಭೀಷ್ಮನಿಂದ ಕಲಿತ ವಿದ್ಯಾ ಪ್ರವೃದ್ಧತೆ ಮತ್ತು ವೇದವ್ಯಾಸರಿಂದ ಅರಿತಂತಹ ದಾರ್ಶನಿಕ ದೀಧಿತಿ ಮತ್ತು ತನ್ನ ಸ್ವಂತ ಅನುಭವದಿಂದ ಬಂದಂತಹ ಪರಿಪಾಕ ಎಲ್ಲವನ್ನೂ ಒಳಗೊಂಡು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಅವನು ಕೊಟ್ಟಿರತಕ್ಕಂಥ ಅಮೋಘವಾದ ಅಂತರ್ದೃಷ್ಟಿಗೆ ಎಣೆಯೇ ಇಲ್ಲ ಅಂತ ಕರೆಯಬಹುದು. ಅದೊಂದು ಪ್ರತ್ಯೇಕವಾದ ಅಧಿಕರಣಕ್ಕೆ ಆಗತಕ್ಕಂಥದ್ದು. ಅವನು ಅಂಗಾರಕಾರ, ಮಾಲಾಕಾರ ಮೊದಲಾದವರ ಉದಾಹರಣೆ ಕೊಡ್ತಾನೆ. ಪ್ರಜೆಗಳನ್ನು ರಾಜ ಹೇಗೆ ನೋಡಿಕೊಳ್ಳಬೇಕೆಂದರೆ ನಾಳೆಯ ದಿವಸ ಅರಳತಕ್ಕಂಥ ಹಣ್ಣು ಮೊಗ್ಗುಗಳನ್ನಷ್ಟೇ ಹೂವಾಡಿಗ ಕೀಳುತ್ತಾನಲ್ಲದೆ ಕಾಯಿ ಮೊಗ್ಗುಗಳನ್ನು ಕೀಳಲ್ಲ. ಹಾಗೆ ಕಿತ್ತರೆ ನಾಡದ್ದು ಆಚೆ ನಾಡದ್ದಕ್ಕೆ ಏನೂ ಉಳಿಯೋದಿಲ್ಲ. ಆದರೆ ಇದ್ದಿಲು ಮಾಡುವವನು ಹಾಗಲ್ಲ. ನಾಳೆಗೆ ನಾಡದ್ದಕ್ಕೆ ಯಾವುದಕ್ಕೂ ಇರುವಂತೆ ಯೋಚನೆ ಮಾಡದೆ ಒಮ್ಮೆಲೆ ಮರದ ಬುಡಕ್ಕೆ ಏಟು ಹಾಕುತ್ತಾನೆ. ಹೀಗೆ ನೀನು ನಿನ್ನ ಮಕ್ಕಳು ಇದ್ದಿಲಿನ ವ್ಯಾಪಾರಿಗಳಾಗ್ತಾ ಇದ್ದೀರಾ, ಹೂವಿನ ವ್ಯಾಪಾರಿಗಳಾಗುತ್ತಿಲ್ಲ ಅಂತ. ಅದೇ ರೀತಿಯಲ್ಲಿ ಅವನು ಮತ್ತೂ ಒಂದು ವಿವೇಕವನ್ನು ಹೇಳುತ್ತಾನೆ. ಸಂಪತ್ತನ್ನು ಸಂಪಾದಿಸಿಕೊಂಡು ದಾನಧರ್ಮ ಮಾಡುತ್ತೀನಿ ಅಂತ ಹೊರಡುವವನು ಅವಿವೇಕಿ. ಏಕೆಂದರೆ ದಾನಧರ್ಮದ ಮನೋಬುದ್ಧಿಯನ್ನು ಮೊದಲು ಬೆಳೆಸಿಕೊಳ್ಳಬೇಕು. ಹಾಗಲ್ಲದೆ ಎಲ್ಲ ಸಂಪಾದನೆ ಮಾಡಿದ ಮೇಲೆ ಸತ್ಕಾರ್ಯಕ್ಕೆ ಮನಸ್ಸು ಮಾಡ್ತೀನಿ ಅಂತಂದರೆ ಸಂಪಾದನೆಯ ಮಾರ್ಗದಲ್ಲಿ ಅವನು ಅಪಮಾರ್ಗಕ್ಕೆ ಎಂದೋ ಜಾರುತ್ತಾನೆ. ಹಾಗಾಗಿ ಬಂದದ್ದನ್ನೆಲ್ಲ ಭೋಗಕ್ಕೆ ಲೋಕಹಿಂಸೆಗಷ್ಟೇ ವಿನಿಯೋಗ ಮಾಡುತ್ತಾನೆ. ಆ ಕಾರಣದಿಂದಲೇ ವಿದುರ ಹೇಳುತ್ತಾನೆ, ಪ್ರಕ್ಷಾಲನಾಧ್ಯ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಎಂಬಂತೆ, ತಾನು ಕೆಸರನ್ನು ಮುಟ್ಟಿ ಕಾಲು ತೊಳೆಯೋದಕ್ಕಿಂತ ಕೆಸರಿನಿಂದ ದೂರ ಇರುವುದೇ ಮೇಲು. ಸಂಪಾದನೆ ಮಾಡಿ ಸತ್ಕಾರ್ಯ ಮಾಡುತ್ತೀನಿ ಅಂತಲ್ಲ, ಸತ್ಕಾರ್ಯ ಮಾಡುತ್ತಲೇ ಸಂಪಾದನೆ ಮಾಡಬೇಕು. ಅಂದರೆ ನದಿಯನ್ನು ಅಣೆಕಟ್ಟಿನ ಮೂಲಕ ತಡೆಯುವುದೆಂದರೆ ಮೊದಲು ತಡೆಯುವುದು ಮತ್ತೊಂದು ಬಾರಿ ಅಣೆಕಟ್ಟು ಕಟ್ಟುವುದೆಂದಲ್ಲ, ಒಟ್ಟಿಗೆ ಯುಗಪತ್ ನಡೆಯತಕ್ಕಂಥದ್ದು. ಇಟ್ಸ್ ಎ ಸೈಮಲ್ಟೇನಿಯಸ್ ಪ್ರೋಸೆಸ್. ಆ ರೀತಿ ಸಂಗ್ರಹ ಮೌಲ್ಯವೃದ್ಧಿ ಎಲ್ಲ ಒಟ್ಟಾಗಿ ಆಗಬೇಕು. ಇದು ವಿದುರನ ದೂರದೃಷ್ಟಿ. ಅಷ್ಟು ಮಾತ್ರವಲ್ಲ, ಮತ್ತು ಹೇಳ್ತಾನೆ, ಯಾರಿಗೆ ಸ್ವಂತದ ಬುದ್ಧಿ ಇಲ್ಲ ಅವರು ಎಷ್ಟು ಓದಿದರೂ ಎಷ್ಟು ಶಾಸ್ತ್ರಾರ್ಥವನ್ನು ತಿಳಿದುಕೊಂಡರೂ ಪ್ರಯೋಜನವಿಲ್ಲ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞ ಕೇವಲಂ ಯೋ ಬಹುಶ್ರುತಃ ನ ಸ ಜಾನಾತಿ ತತ್ವಾರ್ಥಾನ್ ದರ್ವಿ ಪಾಕರಸಾನಿವ
ಯಾರಿಗೆ ಸ್ವಂತ ಬುದ್ಧಿ ಇಲ್ಲದೆ ಕೇವಲ ಶಾಸ್ತ್ರಜ್ಞತೆ ಉಂಟೋ ಅವರು ಸೌಟುಗಳಿದ್ದ ಹಾಗೆ. ಪಾಯಸದಲ್ಲಾಗಲಿ ಸಾರಿನಲ್ಲಾಗಲಿ ಪಲ್ಯದಲ್ಲಾಗಲಿ ಖೀರಿನಲ್ಲಾಗಲಿ ಯಾವುದರೊಳಗೆ ಅದ್ದಿದರೂ ಅದಕ್ಕೆ ಆ ರುಚಿ ತಿಳಿಯುವುದಿಲ್ಲ. ಹಾಗೆ ಅವರು ಬೇರೊಬ್ಬರಿಗೆ ಪ್ರಯೋಜನಕ್ಕೆ ಬಂದಾರೆ ಹೊರತು ತಮಗೆ ತಾವೆಂದೂ ಪ್ರಯೋಜನ ಬರುವುದಿಲ್ಲ ಎಂದು. ಆ ರೀತಿ ವ್ಯಕ್ತಿ ಆಗಬಾರದು ಅಂತ ತಿಳಿಸ್ತಾನೆ. ಹಾಗೆಯೇ ಅವನು ಲೋಕಹಿತವನ್ನು ಕಾಪಾಡಿಕೊಳ್ಳುವವನು ಗ್ರಾಮದಿಂದ ಮೊದಲುಗೊಂಡು ರಾಷ್ಟ್ರದವರೆಗೆ ಎಲ್ಲ ಹಂತಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಎಂಬುದನ್ನೆಲ್ಲ ಹೇಳುತ್ತಾನೆ. ಧರ್ಮಬುದ್ಧಿ ಅನ್ನುವಂಥದ್ದು ರಿಕ್ತತೆಯನ್ನು ಬೋಧಿಸುವಂಥದ್ದಲ್ಲ, ಸಮೃದ್ಧಿ ಇರಬೇಕು ಅದಕ್ಕೆ ವಿತರಣಶೀಲತೆ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ. ಮರವನ್ನು ಕತ್ತರಿಸಿದರೆ ಅದು ಮೊಳೆಯಬಹುದು, ಲೋಹವನ್ನು ತುಂಡಾಗಿಸಿದರೆ ಅದನ್ನು ಮತ್ತೆ ಬೆಸೆಯಬಹುದು, ಆದರೆ ಮಾತಿಂದ ಮನಸ್ಸುಗಳು ಮುರುಟಿಕೊಂಡರೆ ಅದನ್ನು ಅಂಟಿಸುವುದು ಕಷ್ಟ ಅನ್ನುವಂಥ ಮಾತನ್ನು ಹೇಳುತ್ತಾನೆ. ಹೀಗೆ ಮುತ್ತಿನಂಥ ಸಾವಿರಾರು ಮಾತುಗಳನ್ನು ಕೊಡ್ತಾನೆ. ಕಡೆಗೆ ರಾತ್ರಿಯ ನಾಲ್ಕನೆಯ ಪ್ರಹರದಲ್ಲಿ ಧೃತರಾಷ್ಟ್ರ ತನಗೆ ತತ್ವೋಪದೇಶ ಬೇಕು, ಮೋಕ್ಷ ಮಾರ್ಗದ ತಿಳಿವಳಿಕೆ ಬೇಕು ಅಂದರೆ ಅವನು ಹೇಳ್ತಾನೆ, ನಾನು ಅದಕ್ಕೆ ಅಧಿಕಾರಿಯಲ್ಲ, ನಾನು ಗೃಹಸ್ಥನಾಗಿದ್ದೀನಿ, ಜೊತೆಗೆ ಲೋಕಹೀನವರ್ಣ ಎಂದು ಹೇಳುತ್ತದೆ. ಹಾಗಾಗಿ ನೀನು ಮಹರ್ಷಿಯಲ್ಲಿ ಮಹರ್ಷಿ ಅಗ್ರೇಸರ ಎಂದು ಪ್ರಸಿದ್ಧನಾದಂತಹ ಸಾಕ್ಷಾತ್ ಭಗವದ್ ಅವತಾರ ಎಂದು ಕೀರ್ತಿತನಾದ ಜಾತಮುಕ್ತ ಸಾಕ್ಷಾತ್ ಜೀವನ್ಮುಕ್ತ ಎನಿಸಿಕೊಂಡಿರುವ ಸನತ್ಕುಮಾರ ಸನತ್ ಸುಜಾತ ಸನಕ ಸನಂದನರ ಪೈಕಿ ಅಗ್ರಣಿಯಾದಂಥ ಸನತ್ ಸುಜಾತನಿಂದ ತತ್ವೋಪದೇಶ ಮಾಡಿಸಿಕೋ ಎಂದು ಹೇಳಿ ತನ್ನ ತಪೋಬಲದಿಂದ ಆತನನ್ನು ಕರೆಯುತ್ತಾನೆ. ಇದು ಒಂದು ರೀತಿ ಪ್ರಶ್ನಾರ್ಹ. ಎಲ್ಲವೂ ಗೊತ್ತಿರುವ ವಿದುರ ತಾನೇಕೆ ಮಾಡಲಿಲ್ಲ ಅಂದರೆ ಅವನಿಗೆ ಗೊತ್ತು ಈ ರೀತಿಯಾದಂಥ ವರ್ಣಾದಿ ವಿಭಾಗಗಳಲ್ಲಿ ಯಾವ ಪರಮಾರ್ಥವೂ ಇಲ್ಲ, ಆದರೆ ಅದನ್ನು ಆ ಕಾಲದ ಲೋಕ ಒಪ್ಪಿದೆ, ಅದನ್ನು ಅನುಸರಿಸಿಯೇ ನಾವು ಅದನ್ನು ಮೀರೋಣ ಅನ್ನುವಂಥದ್ದು. ವಿದುರ ಒಂದು ರೀತಿಯಾಗಿ ನೋಡಿದರೆ ಬಂಡುಗಾರನಲ್ಲ, ಹೀಸ್ ಅನ್ ಇಂಟರ್ನಲ್ ರಿಫಾರ್ಮರ್, ನಾಟ್ ಅನ್ ಎಕ್ಸ್ಟರ್ನಲ್ ರೆಬೆಲ್ ಆರ್ ಡಿಸ್ಟ್ರಾಯರ್ ಅಂತ ಹೇಳಬಹುದು. ಅವನು ಮನೆಯೊಳಗಿದ್ದು ಮನೆಯನ್ನು ರಿಪೇರಿ ಮಾಡಬೇಕು ಅನ್ನೋನೇ ಹೊರತು ಮನೆ ಹೊರಗಿದ್ದು ಮನೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಕಟ್ಟಬೇಕು ಅನ್ನುವ ರುಚಿಯವನಲ್ಲ. ಅದಕ್ಕೆ ತಕ್ಕಂತೆ ವರ್ತಿಸುತ್ತಾ ಇದ್ದ. ಈ ಕಾರಣದಿಂದಲೇ ಏನೋ ಪ್ರಾಯಶಃ ವಿದುರ ಹೊಸದಾದ ದರ್ಶನವನ್ನು ಕೊಡಲಾಗಲಿ ಒಂದು ಹೊಸ ಮಾರ್ಗದ ಹರಿಕಾರನಾಗುವುದಕ್ಕಾಗಲಿ ಶಕ್ಯವಾಗಲಿಲ್ಲ. ಅದು ಹೆಚ್ಚಾಗಿ ಶ್ರೀಕೃಷ್ಣನಲ್ಲಿಯೇ ನಾವು ಕಾಣುವಂಥದ್ದು. ಕೃಷ್ಣ ಒಡೆಯಬಲ್ಲ, ಕಟ್ಟಬಲ್ಲ, ಒಡೆಯದೆಯೇ ಒಳಗಿರ್ತಕ್ಕಂಥ ವಿಚಾರಗಳನ್ನು ಪುನಃ ನಿರೂಪಣೆ ಮಾಡಬಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ. ಇದೊಂದು ದೃಷ್ಟಿಯಿಂದ ನೋಡಿದಾಗ ಧರ್ಮದ ಸ್ಥಿತಿಸ್ವರೂಪ ಗತಿಸ್ವರೂಪ ಎರಡನ್ನೂ ವಿದುರ ಕೃಷ್ಣ ಇಬ್ಬರೂ ತಿಳಿದಿದ್ದರು. ಆದರೆ ಧರ್ಮದ ಗತಿಸ್ವರೂಪದಲ್ಲಿ ಆಚರಣೆಗೆ ಎಲ್ಲ ಹಂತದಲ್ಲಿಯೂ ಅದನ್ನು ತರುವುದಕ್ಕೆ ಬೇಕಾದ ಸಂಪನ್ಮೂಲ ಮನೋಧರ್ಮ ಕೃಷ್ಣನಿಗೆ ಒದಗಿ ಬಂತು. ಕೃಷ್ಣನ ಬಾಲ್ಯ ಹಿನ್ನೆಲೆ ಕೂಡ ಬಹಳ ಸಾಧಾರಣವಾದದ್ದು. ಹಿ ಕೇಮ್ ಫ್ರಮ್ ಎ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್ ವಿದುರನಂತೆಯೇ. ಆದರೆ ಕೃಷ್ಣನಿಗಿದ್ದ ಒಂದು ಸಾಹಸ ಪ್ರವೃತ್ತಿ ವಿದುರನಿಗೆ ಇಲ್ಲ. ಈ ಸಾಹಸ ಅನ್ನುವಂಥದ್ದು ಭೌತಶಾಸ್ತ್ರದ ಎಸ್ಕೇಪ್ ವೆಲಾಸಿಟಿ ಎಂಬಂತೆ ಆ ಪಲಾಯನ ವೇಗ ಅದು ಜೀವಿಗೆ ಬೇಕು. ಅದಿದ್ದವರು ಒಂದು ಮಹಾಪ್ರಸ್ಥಾನಕಾರರಾಗುತ್ತಾರೆ ಬುದ್ಧ ಮೊದಲಾದವರಂತೆ. ಹಾಗೆ ಇಲ್ಲದೇ ಇರತಕ್ಕಂಥವರು ಆ ಕಾಲದ ಎಲ್ಲ ಕಾಲದ ಸಜ್ಜನರ ಸಾಲಿಗೆ ಸೇರುತ್ತಾರೆ, ಆದರೆ ಪಥಪ್ರದರ್ಶಕರಾದಂಥ ಮಹಾನುಭಾವರ ಸಾಲಿಗೆ ಸೇರುವುದು ಕಷ್ಟ. ವಿದುರನಲ್ಲಿ ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕವಾಗಿ ಈ ಅಂಶ ಉಂಟು, ಆದರೆ ಗಾತ್ರಾತ್ಮಕವಾಗಿ ಇಲ್ಲ, ಕ್ವಾಂಟಿಟೇಟಿವ್ ಆಗಿಲ್ಲ. ಒಂದು ಮಾತುಂಟು, ಕ್ವಾಂಟಿಟಿ ಆಲ್ಸೋ ಹ್ಯಾಸ್ ಎ ಕ್ವಾಲಿಟಿ ಎಂಬುದಾಗಿ, ಗಾತ್ರಕ್ಕೂ ಕೂಡ ಅದರದಾದ ಗುಣ ಒಂದುಂಟು ಅಂತ. ಇದು ಕೃಷ್ಣನಲ್ಲಿ ನಾವು ಚೆನ್ನಾಗಿ ಕಾಣುತ್ತೇವೆ, ವಿದುರನಲ್ಲಿ ಸ್ವಲ್ಪ ಕೊರತೆ. ಅದಕ್ಕೆ ಅವನಲ್ಲ ಕಾರಣ, ಅವನ ಪರಿಸ್ಥಿತಿ ಕಾರಣ. ಇದೆಲ್ಲ ನಾವು ಗಮನಿಸಿಕೊಂಡಾಗ ವೇದವ್ಯಾಸರ ನಿರ್ಮಾಣದಲ್ಲಿ ಅದೆಷ್ಟು ವೈವಿಧ್ಯ, ಅದೆಷ್ಟು ಸೂಕ್ಷ್ಮತೆ, ಅದೆಷ್ಟು ಸ್ವಾರಸ್ಯ, ಅದೆಷ್ಟು ಸಾಂಪ್ರತಿಕ ಸ್ವಭಾವ, ಕಾಂಟೆಂಪರಿನಿಟಿ ಇದೆ ಎಂಬುದಾಗಿ ಗೊತ್ತಾಗುತ್ತದೆ. ಹೀಗಾಗಿ ಪ್ರಜಾಗರ ಪರ್ವದ ವಿದುರೋಪದೇಶ ಪ್ರಖ್ಯಾತವಾಯಿತು. ಆ ಬಳಿಕ ಕೃಷ್ಣ ಬರುತ್ತಾನೆ ಅಂತ ಗೊತ್ತಾದ ಹಗಲು ಧೃತರಾಷ್ಟ್ರ ಹೇಳುತ್ತಾನೆ, ಕೃಷ್ಣನಿಗೆ ಸ್ತ್ರೀಯರ ಬಗ್ಗೆ ಚಾಪಲ್ಯವಿದೆ ಎಂದು ಕೇಳಿದ್ದೇವೆ, ಹೆಂಗಳೆಯರನ್ನು ಕೊಡೋಣ, ಬಂಗಾರ ಕೊಡೋಣ, ವಸ್ತ್ರ ಕೊಡೋಣ, ಒಡವೆ ಕೊಡೋಣ, ಏನು ಬೇಕಾದರೂ ಕೊಡೋಣ, ನಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳೋಣ ಅಂತ. ಆಗ ವಿದುರ ಹೇಳ್ತಾನೆ, ನೀನು ಏನು ಮಾಡಿದ್ರೂ ಕೃಷ್ಣ ನಿನ್ನ ಪಕ್ಷಕ್ಕೆ ಬರುವುದಿಲ್ಲ, ಆತ ಧರ್ಮದ ಪಕ್ಷದಲ್ಲಿರ್ತಕ್ಕಂಥವನು. ಈ ರೀತಿಯ ವಶೀಕರಣದ ದುರ್ಬುದ್ಧಿಗಳನ್ನು ಬಿಟ್ಟು ಪ್ರಾಮಾಣಿಕವಾಗಿ ಅವನು ಯಾವ ಕೆಲಸಕ್ಕೆ ಬಂದ ಅದನ್ನು ಮಾಡಿಕೊಡು. ಸಂಧಿಗಾಗಿ ಬಂದಿದ್ದಾನೆ, ಪಾಂಡವರಿಗೆ ಅವರ ಸಲ್ಲುವ ಭಾಗವನ್ನು ಬಿಡಿಸಿಕೊಡು, ಅದು ನೀನು ಕೃಷ್ಣನಿಗೆ ಮಾಡಬಹುದಾದ ಸೇವೆ, ಲೋಕಕ್ಕೆ ಮಾಡಬಹುದಾದ ಸೇವೆ, ಇದೇ ನಿನ್ನ ಆದ್ಯ ಕರ್ತವ್ಯ ಎಂದು. ಆದರೆ ಧೃತರಾಷ್ಟ್ರ ಕೇಳಿಯಾನೆ, ಖಂಡಿತ ಇಲ್ಲ. ಅವನು ಕೃಷ್ಣನ ಆಗಮನಕ್ಕಾಗಿ ಏನೆಲ್ಲ ಸಿದ್ಧತೆ ಮಾಡಿಸುತ್ತಾನೆ.
ಸಾಕ್ಷಾತ್ ದುರ್ಯೋಧನನೇ ಬಂದು ಊರ ಬಾಗಿಲಿನಲ್ಲಿ ಕೃಷ್ಣನನ್ನು ಸ್ವಾಗತಿಸುತ್ತಾನೆ. ಮನೆಗೆ ಬರಬೇಕು ಅಂತ ಕರೆದರೆ ನಾನು ನಿನ್ನ ಮನೆಗೆ ಬರುವುದಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಹೋಗಿ ವಿದುರನ ಮನೆಯಲ್ಲಿ ಬುಭುಜೆ ವಿದುರಾನ್ನಾನಿ ಶುಚೀನಿ ಗುಣವಂತಿಚ, ವಿದುರನ ಮನೆಯ ಶುಚಿಯಾದ ಗುಣವತ್ತರವಾದ ಆಹಾರವನ್ನು ಕೃಷ್ಣ ಸ್ವೀಕಾರ ಮಾಡಿದ. ಅಷ್ಟು ಮಾತ್ರವಲ್ಲ, ಅನೇಕ ವೇದವಿದ್ವಾಂಸರುಗಳು ಬಂದಿದ್ದರು, ಬ್ರಾಹ್ಮಣೋತ್ತಮರು ಬಂದಿದ್ದರು, ತಪಸ್ವಿಗಳು ಬಂದಿದ್ದರು, ಮಂತ್ರ ದ್ರಷ್ಟಾರರು ಬಂದಿದ್ದರು. ತತಕ್ಷತ್ತಾನ್ನಪಾನಾನಿ ಶುಚೀನಿ ಗುಣವಂತಿಚ, ಉಪಾಹಾರದ ಅನೇಕಾನಿ ಕೇಶವಾಯ ಮಹಾತ್ಮನೇ ತೈಸ್ತರ್ಪಯಿತ್ವಾ ಪ್ರಥಮಂ ಬ್ರಾಹ್ಮಣಾನ್ ಮಧುಸೂದನಃ ವೇದವಿದ್ಭ್ಯೋ ದದೌ ಕೃಷ್ಣಃ ಪರಮದ್ರವಿಣಾನ್ಯಪಿ ತಥೋನಿ ಆಯುಭಿಸ್ಸಾರ್ಧಂ ಮರುದ್ಭಿರಿವ ವಾಸವಃ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿಚ. ಹೀಗೆ ಕೃಷ್ಣ ಬ್ರಾಹ್ಮಣ ಭೋಜನವಾದ ಮೇಲೆ, ಋಷಿಗಳ ಭೋಜನವಾದ ಮೇಲೆ, ತಾನು ಅವರ ಶೇಷಪ್ರಸಾದವನ್ನು ಸ್ವೀಕರಿಸಿದ, ವಿದುರನ ಮನೆಯ ಅನ್ನವನ್ನು ರುಚಿಕಟ್ಟಾಗಿ ಗುಣವತ್ತರವಾಗಿ ಇರುವುದನ್ನು ತಿಂದ, ಅದು ಸಾತ್ವಿಕ ಆಹಾರವಾಗಿತ್ತು ಎಂದು. ಅಂದರೆ ಕೃಷ್ಣನಾಗಲಿ ಋಷಿಗಳಾಗಲಿ ಜಾತಿ ಮತಗಳನ್ನು ಅಂಟಿಕೊಂಡು ತಿರುಗುತ್ತಾ ಇದ್ದವರಲ್ಲ. ಅವರು ನೀತಿಯನ್ನು, ಮೌಲ್ಯವನ್ನು, ಧರ್ಮ ದರ್ಶನಗಳನ್ನು ಕಂಡವರು. ಈ ರೀತಿಯಾದ ಮತಭ್ರಾಂತಿಗಳು, ಜಾತಿಯ ಮೇಲರಿಮೆ ಕೀಳರಿಮೆಗಳು ದುರ್ಯೋಧನಾದಿಗಳಿಗೆ, ದುಷ್ಟರಿಗೆ ಇದ್ದದ್ದೇ ಹೊರತು ಶಿಷ್ಟರಿಗೆ ಅಲ್ಲ. ಇದು ವೇದವ್ಯಾಸರ ದರ್ಶನ. ಆಮೇಲೆ ರಾತ್ರಿ ಯಾರೂ ಇಲ್ಲದಿರುವಾಗ ಕೃಷ್ಣನನ್ನು ಏಕಾಂತದಲ್ಲಿ ವಿದುರ ಕೇಳ್ತಾನೆ, ಪ್ರಜ್ಞಮಾನಿ ಗುಣದ್ವೇಷಿ ದುರ್ಯೋಧನ ಎಂಬುದಾಗಿ. ದುರ್ಯೋಧನ ತಾನು ಬುದ್ಧಿವಂತ ಎಂದು ಭಾವಿಸಿಕೊಂಡವನು, ಗುಣವಂತರನ್ನು ದ್ವೇಷಿಸ್ತಕ್ಕಂಥವನು, ಶಠ ಮುಂಡುಗಾರ, ಇವನ ಬಳಿಗೆ ನೀನು ಸಂಧಾನಕ್ಕೆ ಬಂದರೆ ನಿನ್ನ ಪ್ರಾಣಕ್ಕೇ ಕುತ್ತಾದೀತು, ಆ ಕಾರಣ ನೀನು ಬರಬಾರದಿತ್ತು ಕೇಶವ ಅಂದಾಗ ಕೃಷ್ಣ ತನ್ನ ಅಂತರಂಗವನ್ನೇ ತೆರೆದು ತೋರಿಸಿ ಮಾತಾಡುತ್ತಾನೆ. ಕಡೆಯ ಪ್ರಯತ್ನ ಎಂಬಂತೆ ನಾನು ಬಂದಿದ್ದೀನಿ, ನಾನು ದೇವರಲ್ಲ, ನಾನು ಮಾನವ, ಮಾನವ ಪ್ರಯತ್ನವನ್ನೆಲ್ಲ ಮಾಡಬೇಕು ಸಂಧಿಗಾಗಿ ಅಂತ. ಈ ಯುದ್ಧವನ್ನು ತಪ್ಪಿಸಿದರೆ ನನಗೆ ಅಸಂಖ್ಯವಾದ ಪುಣ್ಯ ರಾಶಿಗಳೇ ಆಗಮಿಸುತ್ತವೆ. ಮರಣ ಮುಖದಲ್ಲಿರತಕ್ಕಂಥ ಮನುಷ್ಯರಾಗಲಿ, ಪಶು ಪಕ್ಷಿಗಳಾಗಲಿ, ಮತ್ತು ಸ್ಥಾವರ ಜಂಗಮಾತ್ಮಕವಾದ ಅನೇಕ ಜೀವರಾಶಿಗಳು ಇವೆ, ಇವೆಲ್ಲ ಒಂದು ಯುದ್ಧದಲ್ಲಿ ತ್ರಾಸವನ್ನು, ನಷ್ಟವನ್ನು ಅನುಭವಿಸುತ್ತವೆ. ಇಡೀ ಮಾನವ ಜನಾಂಗಕ್ಕೆ, ಆ ಕಾಲಕ್ಕೆ, ಆ ದೇಶಕ್ಕೆ ದೊಡ್ಡ ಕುತ್ತಾಗುತ್ತದೆ. ಹಿಂದೆಂದೂ ಕಂಡು ಕೇಳಿ ಅರಿಯದ ಮಹಾಯುದ್ಧವದು. ಅದರೊಳಗೆ ಆಗುವ ನಷ್ಟವನ್ನು ತಪ್ಪಿಸಿದರೆ ನಾನು ಕೃತಾರ್ಥನಾಗುತ್ತೇನೆ. ಅದಕ್ಕಾಗಿ ಮಾಡುವ ಪ್ರಯತ್ನ ನನಗೆ ದೈವ ಗೊತ್ತಿಲ್ಲ, ನಾನು ಪುರುಷ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಆಮೇಲೆ ವಿದುರನನ್ನು ಜೊತೆಗಿಟ್ಟುಕೊಂಡು ಕೃಷ್ಣ ಮರುದಿವಸ ಹೋಗ್ತಾನೆ. ಬಲಗಡೆ ವಿದುರ, ಎಡಗಡೆ ಸಾತ್ಯಕಿ, ಇವರ ಮಧ್ಯದಲ್ಲಿ ಕೃಷ್ಣ ಬರ್ತಾನೆ. ವಿದುರನ ದೂರದೃಷ್ಟಿ ಏನೆಂದರೆ, ಕೃಷ್ಣನ ಆಸನವನ್ನು ಅಲ್ಲಿ ವಿಶೇಷವಾಗಿ ಆಯುಕ್ತವಾದದ್ದನ್ನು ಕಂಡು ತಾನು ಅದರ ಮೇಲೆ ಕೈಯಾಡಿಸಿ ತಟ್ಟಿ ನೋಡಿ ಕೃಷ್ಣನನ್ನು ಕೂಡಿಸಿದ ಅನ್ನುವ ಮಾತನ್ನು ವ್ಯಾಸರು ಹೇಳ್ತಾರೆ. ಅಂದರೆ ದುರ್ಯೋಧನ ಯಾವುದಕ್ಕೂ ಹೇಸದೇ ಇದ್ದವನು, ಏನನ್ನು ಮಾಡಿಯಾನೋ ಅನ್ನುವ ದೂರದೃಷ್ಟಿ ಇದ್ದಿರಬಹುದು ಇಂಥದ್ದು. ಇದೇ ಸಂದರ್ಭದಲ್ಲಿ ವಿದುರ ಹೇಳಿದ ಹಿತಾಲಾಪಗಳನ್ನು ದುರ್ಯೋಧನ ಕೇಳದೇ ಇದ್ದಾಗ ಕೋಪ ಬಂದ ವಿದುರ ತನ್ನ ಬಿಲ್ಲನ್ನು ಮುರಿದ ಎಂಬುದಾಗಿ ಒಂದು ಕಥೆ. ಇದು ವೇದವ್ಯಾಸ ಭಾರತದಲ್ಲಿ ಕಾಣುವುದಲ್ಲ, ಕೆಲವು ಪ್ರಕ್ಷೇಪಾವೃತ್ತಿಗಳಲ್ಲಿ ತೋರುವಂಥದ್ದು. ಅದರೊಳಗೂ ವಿಶೇಷವಾಗಿ ತಮಿಳಿನ ವಿಲ್ಲಿಪುತ್ತೂರ್ ಭಾರತದಲ್ಲಿ, ಕನ್ನಡದ ಕುಮಾರವ್ಯಾಸ ಭಾರತದಲ್ಲಿ ಮೊದಲಾದ ಕಡೆಗಳಲ್ಲಿ ಕಾಣಸಿಗುವಂಥ ವ್ಯಾಸ ದರ್ಶನಕ್ಕೆ ಹೊಂದದ ವಿರುದ್ಧವಾದದ್ದು. ಆ ಪ್ರಕಾರವಾಗಿ ದುರ್ಯೋಧನನು ಭೀಮನಿಂದ ಸಾಯುವ ಸ್ಥಿತಿಗೆ ಬಂದಾಗ ಕಾಪಾಡಿಕೊಳ್ಳೋದಕ್ಕೆ ಅಂತ ಧನುಸ್ಸನ್ನು ಮೀಸಲಿಟ್ಟಿದ್ದೆ ಅಂತ ವಿದುರ ಹೇಳ್ತಾನೆ. ಈ ರೀತಿಯಾದಂಥ ಖಾಜಿನ್ಯಾಯಗಳನ್ನು, ಈ ರೀತಿಯಾದಂತಹ ಅನೈತಿಕವಾದ ಹೊಂದಾಣಿಕೆಯನ್ನು ವಿದುರ ಎಂದೂ ಮಾಡಿಕೊಳ್ಳುವನಲ್ಲ. ಮಾಯಾವಿನಂತು ರಾಜಾನಂ ಮಾಯೈವ ನಿಕೃಂತತು ಮಾಯಾವಿ ಮಾಯಯಾ ವಧ್ಯ, ಇದು ಕೃಷ್ಣಯುಕ್ತಿ, ಇದು ವಿದುರನಿಗೂ ಕೂಡ ಸಮ್ಮತವಾದದ್ದು. ಆ ಕಾರಣದಿಂದ ವಿದುರ ಅಂಥದ್ದಾವುದನ್ನೂ ಅವಲಂಬಿಸಿರಲಿಲ್ಲ. ವ್ಯಾಸ ಭಾರತದಲ್ಲಿ ವಿದುರ ಯುದ್ಧವನ್ನೇ ಮಾಡಲಿಲ್ಲ, ಈ ರೀತಿಯಾದ ಧನುರ್ಭಂಜನ ಮೊದಲಾದ ಯಾವ ಅವಿವೇಕದ ಕೃತ್ಯದಲ್ಲಿಯೂ ತೊಡಗಿಕೊಳ್ಳಲಿಲ್ಲ. ಅಷ್ಟಲ್ಲದೆ ಯುದ್ಧಕ್ಕೆ ಮುನ್ನ ಆತ ತೀರ್ಥಯಾತ್ರೆಗೆ ಹೋಗಿದ್ದ ಅನ್ನುವುದು ಕೂಡ ಗೊತ್ತಾಗುತ್ತದೆ. ವಿದುರ ತೀರ್ಥಯಾತ್ರೆಗೆ ಹೋದ ಸಂದರ್ಭದಲ್ಲಿ ಧರ್ಮರಾಜ ಹೇಳುತ್ತಾನೆ, ಭವದ್ವಿಧಾ ಭಾಗವತಾಃ ತೀರ್ಥಭೂತಾ ಸ್ವಯಂ ವಿಭೋ ತೀರ್ಥೀಕುರ್ವಂತಿ ತೀರ್ಥಾನಿ ಸ್ವಂತಸ್ಥೇನ ಗದಾಭೃತ. ನಿನ್ನಂಥವ್ರು ಯಾಕಪ್ಪ ತೀರ್ಥಯಾತ್ರೆ ಮಾಡಬೇಕು, ನೀನಿದ್ದ ಕಡೆಯಲ್ಲಿ ತೀರ್ಥ, ನೀನಿರುವಡೆ ಆ ತೀರ್ಥಕ್ಷೇತ್ರಗಳ ಸಕಲ ತಾತ್ಪರ್ಯವಾದ ಮಹಾವಿಷ್ಣು ಶ್ರೀಕೃಷ್ಣ ಇರುತ್ತಾನೆ, ನೀನೂ ತೀರ್ಥಯಾತ್ರೆ ಮಾಡುವುದು ಲೋಕ ವಿಡಂಬನೆ ಅಂತ. ಇಂಥದ್ದು ವಿದುರನ ಮಹಾತ್ಮ್ಯ. ಕಡೆಗೆ ವಿದುರ 18 ದಿವಸದ ಯುದ್ಧವಾದ ಮೇಲೆ ಬಂದು ಮಕ್ಕಳನ್ನು ಕಳೆದುಕೊಂಡು ಗೋಳಾಡುತ್ತಿದ್ದ ಧೃತರಾಷ್ಟ್ರನಿಗೆ ಸಾಂತ್ವನ ಹೇಳಿದ. ಮತ್ತು ಪಾಂಡವರು ಪಟ್ಟಾಭಿಷಿಕ್ತರಾದಾಗ ಅವರಿಗೆ ಮಹಾಮಂತ್ರಿಯಾಗಿ ಪ್ರಾಮಾಣಿಕವಾದ ಮಾರ್ಗದರ್ಶನವನ್ನು ಮಾಡ್ತಾನೆ. ಅನಂತರ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಸಂಜಯರು ವಾನಪ್ರಸ್ಥಕ್ಕೆ ಹೊರಟಾಗ ಅವರಿಗೆ ಸಹಾಯವಾಗಿ ತಾನೂ ಹೊರಡುತ್ತಾನೆ. ತಾನೇ ಸ್ವಯಂ ಪ್ರೇರಣೆಯಿಂದ ಮಹಾಮಂತ್ರಿತ್ವವನ್ನು ಬಿಟ್ಟು
ತನ್ನ ಎಂದಿನ ಒಡನಾಡಿಯಾಗಿದ್ದ ಮಲ ಅಣ್ಣ ಸ್ಟೆಪ್ ಬ್ರದರ್ ಆತನನ್ನು ಹಿಂಬಾಲಿಸುತ್ತಾನೆ. ಯಾಕೆಂದರೆ ಸುಖದಲ್ಲಿ ಎಲ್ಲರೂ ಜೊತೆಯಲ್ಲಿರ್ತಾರೆ, ಅವನು ದುಷ್ಟನಾಗಿರಲಿ ಶಿಷ್ಟನಾಗಿರಲಿ, ಕಷ್ಟ ಬಂದಾಗ ಒಳ್ಳೆಯವನ ಜೊತೆಯಲ್ಲಿಯೇ ಯಾರೂ ಇರೋಲ್ಲ, ಇನ್ನು ಕೆಟ್ಟವರ ಜೊತೆ ಯಾರಿರ್ತಾರೆ. ಧೃತರಾಷ್ಟ್ರನಿಗೂ ಆಗ ಬುದ್ಧಿ ಬಂದಿತ್ತು, ಕೆಟ್ಟ ಮೇಲೆ ಬಂದ ಬುದ್ಧಿ. ಆದರೆ ವೃದ್ಧ ನೊಂದವನು, ಅವನಿಗೆ ಊರೆಗೋಲಾಗೋಣ ಅಂತ ಹೊರಟ. ಹೀಗೆ ಹೊರಟ ವಿದುರ ಸಾರ್ಥಕವಾಗಿ ಅವನಿಗೆ ಕಣ್ಣಾಗಿ ಕೈಯಾಗಿ ಜ್ಞಾನವಾಗಿ ನಡೆದುಕೊಂಡ. ಅನಂತರ ಪಾಂಡವರು ಇವರೆಲ್ಲರ ವಿರಹದಿಂದ ನೊಂದು ಒಮ್ಮೆ ವಾನಪ್ರಸ್ಥರಾದ ತಮ್ಮ ಬಂಧುಗಳನ್ನೆಲ್ಲ ಕಾಣಬೇಕು ಅಂತ ಹೊರಟಾಗ ಅಲ್ಲಿ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಸಂಜಯರಿದ್ದಾರೆ, ವಿದುರ ಇಲ್ಲ. ಇದೇನು ಚೌದ್ಯ ಅಂತ ಕೇಳಿದಾಗ ಆ ವೇಳೆಗೆ ಅಲ್ಲಿಗೆ ಬಂದಿದ್ದ ವೇದವ್ಯಾಸರು ಹೇಳ್ತಾರೆ, ವಿದುರ ಈಗ ಅವಧೂತ ವ್ರತವನ್ನು ಸ್ವೀಕರಿಸಿದ್ದಾನೆ, ಅವನು ಜಗತ್ತಿನ ಬಂಧ ಮೋಹಗಳಿಂದ ಸಂಪೂರ್ಣವಾಗಿ ನಿವೃತ್ತನಾಗಿದ್ದಾನೆ, ಹೀಗಾಗಿ ಜೀವನ್ಮುಕ್ತ ನೆನೆಸಿಕೊಂಡು ಮೈಮೇಲಿನ ಪರಿವೆ ಇಲ್ಲದೆ ಸಂಪೂರ್ಣವಾಗಿ ವೈರಾಗ್ಯ ತತ್ಪರನಾಗಿ ಶುಕ ಮಹರ್ಷಿಯಂತೆ ವನಗಳಲ್ಲಿ ತಿರುಗಾಡುತ್ತಾ ಇದ್ದಾನೆ ಅಂತ. ಆಗ ಧರ್ಮರಾಜ ಅವನನ್ನು ಹುಡುಕಿಕೊಂಡು ಹೋಗ್ತಾನೆ. ದೂರದಲ್ಲಿ ಅವಧೂತ ದಿಗಂಬರನಾಗಿ ವಿದುರ ಸಂಚಾರ ಮಾಡ್ತಾ ಇದ್ದಾನೆ. ಅವನ ಮೈಯೆಲ್ಲ ಸ್ವರಗಿ ಅಸ್ಥಿಪಂಜರದಂತೆ ಆಗಿದೆ. ಧರ್ಮರಾಜ ಅವನನ್ನು ಕಂಡು ಕೂಗಿ ನಿಲ್ಲಿಸುತ್ತಾನೆ. ದೂರದಿಂದಲೇ ಕಂಡ ವಿದುರ ಅವನನ್ನು ಎವೆಯಿಕ್ಕದೆ ನೋಡಿ ಅವನ ಕಣ್ಣೊಳಗೆ ಕಣ್ಣನ್ನು ಬೆಸೆದು ಹಾಗೆಯೇ ಅವನ ಪ್ರಾಣಪಕ್ಷಿ ಹಾರಿ ಹೋಗುತ್ತದೆ. ಆಮೇಲೆ ವ್ಯಾಸಾದಿಗಳು ಬಂದು ನೋಡುತ್ತಾರೆ. ಆ ಬಳಿಕ ವೇದವ್ಯಾಸರು ಹೇಳ್ತಾರೆ, ಈತ ಮಹಾನುಭಾವ ಪರಮಹಂಸ ಪರಿವ್ರಾಜಕಾಚಾರ್ಯನಂಥವನು, ಇವನಿಗೆ ಮಾಮೂಲಿ ಲೋಕದ ರೂಢಿಯಂತೆ ಮಾಡುವಂತಹ ಶವಸಂಸ್ಕಾರ ಯುಕ್ತವಲ್ಲ, ಈತನಿಗೆ ಮಹಾಸನ್ಯಾಸಿಗೆ ಮಾಡುವಂಥ ಸಂಸ್ಕಾರ ಮಾಡಬೇಕು ಎಂದು ಖನನಾದಿಗಳನ್ನು ಮಾಡಿಸುತ್ತಾರೆ. ಹೀಗೆ ವೇದವ್ಯಾಸರ ಪುತ್ರರಲ್ಲಿ ಇಬ್ಬರು ವೇದಾಂತದ ಸಾಕ್ಷಾತ್ ಜೀವನ್ಮುಕ್ತರಾಗಿ ಬದುಕಿ ಬಾಳಿ ಶರೀರವನ್ನು ಬಿಟ್ಟವರು ಒಬ್ಬ ಶುಕ ಮತ್ತೊಬ್ಬ ವಿದುರ. ಶುಕ ಬ್ರಹ್ಮಜ್ಞರಲ್ಲಿ ಬ್ರಹ್ಮಜ್ಞ ಅನಿಸಿಕೊಂಡಂತೆ ವಿದುರ ಲೋಕಜ್ಞರಲ್ಲಿ ಲೋಕಜ್ಞನಾಗಿದ್ದು ಕಡೆಗೆ ಬ್ರಹ್ಮಜ್ಞನಾದ. ಮಹಾಭಾರತದಲ್ಲಿ ವ್ಯಾಸರಿಗೆ ಇಂಥ ಮಗ ಸಿಕ್ಕದ್ದು ವ್ಯಾಸರ ಪುಣ್ಯ ಅಂತ ಭಾವಿಸಬಹುದು. ಮತ್ತು ನಮ್ಮ ಪರಂಪರೆ ಎಂದು ಜಾತಿಗೆ ಬೆಲೆ ಕೊಡಲಿಲ್ಲ, ಹುಟ್ಟನ್ನು ಹಿರಿದಾಗಿ ಹಿಡಿಯಲಿಲ್ಲ ಅನ್ನುವುದಕ್ಕೂ ಇದೊಂದು ದೊಡ್ಡ ನಿದರ್ಶನವಾಗಿದೆ. ಈ ರೀತಿ ವಿದುರನ ಭವ್ಯವಾದ ಬಾಳು ಮುಗಿಯುತ್ತದೆ. ಎಲ್ಲರೂ ಕೃಷ್ಣನಾಗಲು ಸಾಧ್ಯ ಇಲ್ಲದೇ ಇರಬಹುದು, ಎಲ್ಲರಿಗೂ ಅವತಾರ ಪುರುಷತ್ವ ಬಾರದೇ ಇರಬಹುದು, ಅಸಾಮಾನ್ಯರಾಗಿ ಸೂಪರ್ಮ್ಯಾನ್ ಅನ್ನುವಂತೆ ಆಗುವ ಸಾಧ್ಯತೆಗಳು ಇಲ್ಲದೆ ಹೋಗಬಹುದು. ಎವ್ರಿಬಡೀಸ್ ಲೈಫ್ ಮೆ ನಾಟ್ ಬಿ ಫುಲ್ ಆಫ್ ಈವೆಂಟ್ಸ್ ಆ್ಯಂಡ್ ಹ್ಯಾಪನಿಂಗ್ಸ್, ಆದರೆ ಎಲ್ಲರಿಗೂ ಕೂಡ ಒಳಿತಿಗೆ ಬದ್ಧವಾಗಿ ನಿಲ್ಲುವ, ಕೆಡುಕನ್ನು ಕಂಡು ಇದು ಕೆಡುಕು ಎಂದು ತ್ರಿಕರಣಪೂರ್ವಕವಾಗಿ ಹೇಳುವ ಸಾತ್ವಿಕತೆಗೆ ನೆಮ್ಮಿ ನಿಲ್ಲುವಂಥ ಅವಕಾಶ ಇರುತ್ತದೆ. ಅದು ವಿದುರ ಮಾರ್ಗ. ಹೀಗಾಗಿ ಮಹಾಭಾರತದ ಆದರ್ಶದಂತೆ ಕಂಡಾಗ ಕೃಷ್ಣ ಮಾರ್ಗಕ್ಕೆ ಅವಕಾಶವಿಲ್ಲದಂಥ ಸಾಮಾನ್ಯರು ವಿದುರ ಮಾರ್ಗದಲ್ಲಿದ್ದು ಅಸಾಮಾನ್ಯರಾಗಬಹುದು. ಜಗತ್ತನ್ನು ಬೆಳಗುವ ಸೂರ್ಯನಾಗದೇ ಇದ್ದರೂ ತನ್ನನ್ನು ತಾನು ಬೆಳಗಬಲ್ಲಂಥ ಜ್ಯೋತಿಯಾಗಬಹುದು, ನಂದಾದೀಪವಾಗಬಹುದು. ಇದು ವಿದುರ ನಮಗೆ ತೋರಿಸಿಕೊಟ್ಟಂಥ ಆದರ್ಶ, ವಿದುರ ಹಾಕಿಕೊಟ್ಟ ಹೆದ್ದಾರಿ. ಇದು ನಮ್ಮ ಬಾಳಿಗೆ ತೀರದ ಸವಿಯಾದ ಬುತ್ತಿ.